जन्मादेशन्मयादि तरतस्वरा <clears throat> तेने ब्रह्म <ब्रह्मर्दाया> आदिकवये आदि <coughs> कव तेने ब्रह्म हृदय आदि कव मुह्यंते यम सूरय तेजो वारि मृदा यथा विनम यसर्गो मृषा धामना सदा निरस्तकुहक सत्यम परम धीमे सृष्टिस्थितप्यहेयतृतमो बंधमोक्षाश्च यस्मा अश्च्रह्मद्रभृतिसुनरवीष्रात्मक विष्णोत्साहकुणनिधि सर्वोषव्यपेता पूर्णान्य यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिपदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूशुभिस्तक्षणात् निगमकल्पतरोर्गलितं फलं पिबत शुकमुखाद्रवसंुतवत रसम मुहुरहो मुहुरहोरिका भुवि भावुका अभ्रमं भंगरहित अजड विमल सदा आनंदतीर्थमुम भजेतापत्रहतीदनुभाडमू कोपी वग् जडमतिरिजंतुर्जाते प्रज्ञमौलि सकल चेतो देवता भारती सा मम वचसी निधत्ता सन्नि मानसेस्मदुसम्भ टीकाध्यगाचार्यपर्यता वंदे गुरपरंपरा विद्याबुधाचार्य वेद ज्ञाना चंदर दुर्मतध्वातांडम सत्य ध्यान मुनीत पंचाश्वर्षपर्यत सतत राम पूजक श्री सत्य प्रमोदगुरुराट भासतामो हृदंबरे बंधुस्व गुरष्टत तत्दपेहं प्राप्त मरीपाले सतत याचे निब्धाजलि चित् मद्गुणोषचितन विधौ नून मन मा कृथ श्री सत्यात्मगुरोद्रियुगलम तो हिवा न मे सद्गति येरहम शुकवत्म्य शिक्षिस्मे कृपाले तन् वंदे धनुपाचार तत्वनाथ सिद्धे श्रीगुरुभ्यो नम हरी नमः हरि ओं हरी ओं स्वस्तस्तु अशेड़ सन्म्गान सन्त श्लोकश्रवणपन मेण वक्तुष्रोतृण निखिलिकृतनपुटतरे ಧರ್ಮದ್ಯಖಿಲ ಪುರಾತ್ಸ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ದ್ವಿತೀಯಸ್ಕಂದೆ ಸೃಷ್ಟಿ ವಿವರಣಾರಂಭಿಸಿದ ಕಿಂಚಿತ್ ಪುರುಕಥಾನುವಾದ ಹರಿ ಓಂ ಹರಿ ಓಂ ಹರಿ ಓಂ ಚತುರ್ಮುಖ್ರಹ್ಮದೇವರು ತಮ್ಮ ಮಾನಸಪುತ್ರಾಗಿರ್ತಕ್ಕಂತಹ ನಾರದರಿಗೆ ಸೃಷ್ಟಿಯ ವೈಚಿತ್ರವನ್ನು ವರ್ಣನೆ ಮಾಡ್ತಾ ಇದ್ದಾರೆ ನಾವೇನು ತಿಳ್ಕೊಂಡಿರ್ತೇವೆ ಹೇಗೆ ಬಿಗ್ ಬ್ಯಾಂಗ್ ಥೇರಿ ಆಯಿತು ಹೀಗೆ ಎಲ್ಲ ಕಡೆ ಹರಡಿತು ಅದರಿಂದೆಲ್ಲ ಉತ್ಪನ್ನವಾಯಿತು ಅಂತ ಒಂದು ಅಥವಾ ಪುರಾಣಗಳನ್ನು ಕೇಳ ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ ಜಾದು ಇಂದೆಲ್ಲ ಆಗಿಬಿಡ್ತು ಅಂತೇಳ್ಕೊಂಡ ಆಗಿಲ್ಲ ಜಗತ್ತಿನಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ತತ್ವಗಳಿವೆ ಆ ತತ್ವಗಳು ಕ್ರಮವಾಗಿ ಒಂದಕ್ಕೊಂದೊಂದು ಜಡಗಳು ಒಂದಕ್ಕೊಂದು ಒಂದಕ್ಕೊಂದು ಪ್ರಕೃತಿಯಲ್ಲಿ ವಿಕಾರವನ್ನು ಹೊಂದುತ್ತಾ 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 ರೂಪವನ್ನು ತಾಳ್ತವೆ ಒಂದು ಪರ್ವತ ತಯಾರಾಗಬೇಕಾದ್ರೆ ಎಷ್ಟು ಸಾವಿರ ವರ್ಷ ರೀತೋ ಗೊತ್ತಿಲ್ಲ ಸಮುದ್ರಗಳು ನದಿಗಳು ಇವೆಲ್ಲ ಪ್ರಕೃತಿಯಲ್ಲಿ ಬದಲಾವಣೆಗಳು ಭೂಪೃಷ್ಠದಲ್ಲಿ ಬದಲಾವಣೆಗಳು ಆನಂತರ ಈಗ ಹಿಮಾಲಯ ಪರ್ವತ ಅಂತ ತಿಳ್ಕೊಂಡು ಹೇಳಿ ನಾವು ಹೇಳ್ತೇವೆ ಅದು ಹಿಮಾಲಯ ಪರ್ವತದ ಮೊದಲು ಸಮುದ್ರ ಅದು ವಿಶೇಷ ಭೂಕಂಪದಿಂದ ಮೇಲೆ ಎದ್ದು ಪರ್ವತವಾಯಿತು ಹೀಗೆ ಅನೇಕ ವರ್ಷಗಳು ಹಿಡಿತದೆ ಹಾಗೆ ಇಲ್ಲಿಯೂ ಕೂಡ ಬ್ರಹ್ಮದೇವರ ಹನ್ನೊಂದನೇ ವರ್ಷದಿಂದ ಪ್ರಾರಂಭ ಮಾಡಿ ಇಪ್ಪತ್ತನೇ ವರ್ಷದವರೆಗೆ ಪ್ರದ್ಯುಮ್ನ ಇಲ್ಲಿವರೆಗೂ ನಾವು ನಿಮಗೆ ವಾಸುದೇವನ ಸೃಷ್ಟಿಯನ್ನು ನಾವು ಹೇಳಿದೆವು ಸಂಕರ್ಷಣನಿಂದ ಆಗಿರ್ತಕ್ಕಂಥ ಸೃಷ್ಟಿಯನ್ನು ಹೇಳಿದೆವು ಈಗ ಪ್ರದ್ಯುಮ್ನಿಂದ ಸೃಷ್ಟಿ ಪ್ರದ್ಯುಮ್ನ ಹೆಂಡತಿ ನೀನಿಂದ ದಿವಸ ಸೂಕ್ಷ್ಮ ಸೃಷ್ಟಿ ಅಂದ್ರೇನು ಸ್ಥೂಲ ಸೃಷ್ಟಿ ಅಂದ್ರೇನು ಇತ್ಯಾದಿಗಳ ಬಗ್ಗೆ ವಿವರಣೆ ಮಾಡಿದ್ದೇವೆ ಪ್ರದ್ಯುಮ್ನ ಅವನ ಹೆಂಡತಿ ಕೃತಿ ಆದರೆ ಪರಮ್ಯು ಪರಮಾತ್ಮ ಏನು ಮಾಡಿದೆ ಅಂತಿಕೊಂಡು ಅಂತಂದರೆ ಸ್ತ್ರೀ ಪುರುಷರಿಂದ ಮುಂದೆ ಜನ್ಮವಾಗ್ತದೆ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಜಗತ್ತಿನ ಸೃಷ್ಟಿಗೆ ಬೀಜ ಕೊಡ್ತಕ್ಕಂತಹ ಬೀಜವೂ ಬೇಕು ಅದನ್ನು ಬೆಳೆಸ್ತಕ್ಕಂಥ ಭೂಮಿಯೂ ಬೇಕು ಹಾಗೆ ಪುರುಷನೂ ಬೇಕು ಅದೇ ರೀತಿಯಾಗಿ ಸ್ತ್ರೀಯೂ ಬೇಕು ಅದನ್ನು ತಿಳಿಸಲು ಪರಮಾತ್ಮ ತಾನು ಅರ್ಧನಾರಿ ನರೇಶ್ವರ ರೂಪವನ್ನು ತೆಗೆದುಕೊಂಡಿದ್ದಾನೆ ಅರ್ಧನಾರಿ ನರೇಶ್ವರ ರೂಪ ಅಂತ ತಿಳ್ಕೊಂಡಂತಂದರೆ ಅಂದರೆ ಅರ್ಧ ದೇಹ ಪ್ರದ್ಯುಮ್ನ ಅರ್ಧ ದೇಹ ಅವನ ಹೆಂಡತಿಯಾಗಿರ್ತಕ್ಕಂಥ ಕೃತಿ ಪ್ರದ್ಯುಮ್ನ ಬಲ ಭಾಗದಲ್ಲಿ ತನ್ನ ರೂಪ ಅವನ ವಾಮಾಂಗಿ ಎಡಭಾಗದಲ್ಲಿರ್ತಕ್ಕಂಥವಳು ಕೃತಿ ಇವರ ಕೆಲಸ ಏನು ಅಂತ ತಿಳ್ಕೊಂಡಂತಂದರೆ ಮುಂದೆ ಅಹಂಕಾರ ತತ್ವದಿಂದ ಅದೆಲ್ಲೂ ಕೂಡ ವೈಕಾರಿಕ ಅಹಂಕಾರದಿಂದ ಅನೇಕ ದೇವತೆಗಳು ಹುಟ್ಟಬೇಕಾಗಿದ್ದಾರೆ ದೇವತೆಗಳು ಹುಟ್ಟಬೇಕಾಗಿದ್ದರೆ ದೇವತೆಗಳು ಅಂತಂದರೆ ಹೇಗೆ ಅಂದರೆ ಒಂದು ಬೀಜ ಪಕ್ವವಾಗಿ ಬೆಳೆಯಲು ಅದಕ್ಕೆ ನಂತರ ಮೊಳಕೆ ಒಡೆದು ಆ ನಂತರ ದೊಡ್ಡದಾಗಿ ಈ ರೀತಿಯಾಗಿ ಹೇಗೆ ಬೆಳೆಯಬೇಕು ಹಾಗೆ ಈ ಸಂಪೂರ್ಣ ಜಗತ್ತಿಗೆ ಉಪಕಾರ ಮಾಡತಕ್ಕಂಥ ಅನೇಕ ಜೀವರಿದ್ದಾರೆ ಅವರಿಗೆ ನಾವು ದೇವತೆಗಳು ಅಂತ ಕರೀತೇವೆ ಅವರ ಶರೀರ ಅತ್ಯಂತ ಚೇತನಾತ್ಮಕವಾಗಿರ್ತಕ್ಕಂಥ ಶರೀರ ಅಷ್ಟೇ ಅಲ್ಲ ದ್ಯೋತನಾತ್ ಪ್ರಕಾಶಮಯವಾಗಿರ್ತಕ್ಕಂಥ ಶರೀರ ಅಷ್ಟೇ ಅಲ್ಲ ಆ ದೇವತೆಗಳು ಜಗತ್ತಿಗೆ ಉಪಕಾರ ಮಾಡ್ತಕ್ಕಂಥವ್ರು ಒಬ್ಬೊಬ್ಬರು ಒಂದೊಂದು ಕೆಲಸದಿಂದ ಒಂದೊಂದು ರೀತಿಯಿಂದ ಜಗತ್ತಿಗೆ ಉಪಕಾರವನ್ನು ಮಾಡ್ತಾರೆ ಒಂದೊಂದು ರೀತಿಯಿಂದ ಅವರು ಉಪಕಾರ ಮಾಡ್ತಾರೆ ಇಂಥ ದೇವತೆಗಳಿಗೆ ಮೊದಲು ಶರೀರ ಕೊಡಬೇಕಲ್ಲ ದೇವತೆಗಳಿಗೂ ಕೂಡ ಲಿಂಗ ಶರೀರ ಕೊಡಬೇಕು ದೇವತೆಗಳಿಗೆ ಲಿಂಗ ಶರೀರ ಬೇಕಾದಂಥ ದೇವತೆಗಳಿಗೆ ಬೀಜ ರೂಪದಿಂದ ಮೊದಲು ಹುಟ್ಟಿಸ್ತಾನೆ ಪರಮಾತ್ಮ ದೇವತೆಗಳ ಶರೀರ ಹುಟ್ಟಿಸ್ಬೇಕು ಅದ್ಭುತವಾದಂಥ ಶರೀರ ದೇವತೆಗಳಿಗೆ ಈಗ ಬೀಜ ರೂಪದಿಂದ ಪ್ರದ್ಯುಮ್ನ ಹುಟ್ಟಿಸ್ತಾ ಇದ್ದಾನೆ ಪದ್ಮವನ್ನ ಪರಮಾತ್ಮ ಪರಮಾತ್ಮನ ಬಲಭಾಗದಿಂದ ಎಲ್ಲ ದೇವತೆಗಳು ಬೀಜ ರೂಪದಿಂದ ಹುಟ್ಟಿದ್ದಾರೆ ಆನಂತರ ಪರಮಾತ್ಮನ ಎಡಭಾಗದಿಂದ ಅವರ ಪತ್ನಿಯರು ಬೀಜ ರೂಪದಿಂದ ಹುಟ್ಟಿದ್ದಾರೆ ಎಲ್ಲ ದೇವತೆಗಳು ಪತಿಪತ್ನಿಯರ ಜೊತೆಯಲ್ಲೇ ಇದ್ದಾರೆ ದಂಪತಿಗಳಾಗೇ ಇದ್ದಾರೆ ಮಿರಾಕಲ್ ಸೃಷ್ಟಿಯಲ್ಲ ಪ್ರಕೃತಿಯಿಂದ ಆಗಿರ್ತಕ್ಕಂಥ ಪ್ರಕೃತಿ ವಿಕೃತಿಯಾಗಿರ್ತಕ್ಕಂಥ ಸೃಷ್ಟಿಯೆಲ್ಲ ಈ ಜೀವರಿಗೆ ಒಂದು ಶರೀರ ಬೇಕೇ ಬೇಕು ಆಗ ಪರಮಾತ್ಮ ಏನು ಮಾಡ್ದ ಅಂತಂದರೆ ಪರಮಾತ್ಮ ದೇವತೆಗಳಲ್ಲಿಯೂ ಕೂಡ ವರ್ಣಗಳಿವೆ ಬ್ರಹ್ಮ ಅಗ್ನಿ ಮರೀಚಿ ಋಷಿಗಳು ಇತ್ಯಾದಿಗಳೆಲ್ಲ ಮರೀಚಾದಿ ಋಷಿಗಳು ಇವರೆಲ್ಲರೂ ಬ್ರಾಹ್ಮಣರು ಆನಂತರ ವಾಯುದೇವರು ರುದ್ರದೇವರು ಗರುಡ ಶೇಷ ಇಂದ್ರ ಕಾಮ ಚಂದ್ರ ಸೂರ್ಯ ವಸು ರುದ್ರ ಮರುತ್ ಇವರೆಲ್ಲರೂ ಕ್ಷತ್ರಿಯ ದೇವತೆಗಳು ಆನಂತರ ಅದರ ಎಡಭಾಗದಿಂದ ಹುಟ್ಟಿರ್ತಕ್ಕಂಥವರು ಕ್ಷತ್ರಿಯ ದೇವತೆಗಳ ಹೆಂಡತಿರು ಪರಂ ಪ್ರದ್ಯುಮ್ನ ರೂಪಿಯಾಗಿರತಕ್ಕಂಥ ಪರಮಾತ್ಮನ ತೊಡೆಯಿಂದ ಕುಬೇರ ದೇವಗಂಧರ್ವ ಇತ್ಯಾದಿಗಳು ಏನಿದ್ದಾರೆ ಅವರೆಲ್ಲರೂ ವೈಶ್ಯರು ಅವರ ಹೆಂಡತಿಯವರು ಎಡಭಾಗದಿಂದ ಹುಟ್ಟಿದ್ದಾರೆ ಇನ್ನು ಯಮ ಶನಿ ಪುಷ್ಕರ ಚಿತ್ರ ಚಿತ್ರಗುಪ್ತ ಆನಂತರ ಮನುಷ್ಯಗಂಧರ್ವರು ಆಜಾನ್ಜರು ಯಕ್ಷರು ಬಂಧಿಗಳು ವೇತಾಲರು ಕಿನ್ನರರು ವಿದ್ಯಾಧರರು ಇವರೆಲ್ಲರೂ ಶೂದ್ರರು ಏನಪ್ಪ ಇಲ್ಲಿಯೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ಶೂದ್ರತ್ವ ಹೇಗೆ ಹಾಗಾದ್ರೆ ಇಲ್ಲಿ ವರ್ಣ ಹೇಗೆ ಇವರಿಗೆ ಅಪ್ಪ ಒಬ್ಬನೇ ಬ್ರಾಹ್ಮಣ ಅಪ್ಪನಿಂದ ಹುಟ್ಟಿದಂಥವನು ಬ್ರಾಹ್ಮಣ ಅನ್ಸ್ಕೊಳ್ತಾನೆ ಕ್ಷತ್ರಿಯ ಅಪ್ಪನಿಂದ ಹುಟ್ಟಿರ್ತಕ್ಕಂಥವನು ಕ್ಷತ್ರಿಯ ಅಂತ ಅನ್ಸ್ಕೊಳ್ತಾನೆ ಆನಂತರ ವೈಶ್ಯದಿಂದ ಹುಟ್ಟಿರ್ತಕ್ಕಂಥ ವೈಶ್ಯ ಅಂತ ಅನ್ಸ್ಕೊಳ್ತಾನೆ ಹಾಗಾದ್ರೆ ಪರಮಾತ್ಮ ಯಾರು ಬ್ರಾಹ್ಮಣನು ಕ್ಷತ್ರಿಯನು ವೈಶ್ಯನು ಶೂದ್ರನು ಹಾಗಲ್ಲ ಜಗತ್ತಿನಲ್ಲಿ ಸ್ಥೂಲ ಮನುಷ್ಯರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅವರ ಆರ್ ಎನ್ ಎ ಡಿ ಎಂದ ಡಿ ಎನ್ ಎದಿಂದ ಹುಟ್ಟತಕ್ಕಂಥವರು ಇಲ್ಲಿ ಪರಮಾತ್ಮನ ಅರಣ್ಯ ಡಿ ಎಂದ ಹುಟ್ಟಿರ್ತಕ್ಕಂಥವರಲ್ಲ ಪರಮಾತ್ಮನ ಒಂದು ಅದ್ಭುತವಾದಂಥ ಅಪ್ರಾಕೃತ ಶಕ್ತಿ ಅಪ್ರಾಕೃತ ಶಕ್ತಿಯಿಂದ ಇಬ್ಬರಿಗೆ ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಬರ್ತದೆ ಹೇಗೆ ಉದಾಹರಣೆಗೆ ಕಶ್ಯಪರಿಂದ ದೇವತೆಗಳು ಹುಟ್ಟಿದರು ಋಷಿಗಳು ಹುಟ್ಟಿದರು ಆನಂತರ ದಾನವರು ಹುಟ್ಟಿದರು ದೈತ್ಯರು ಹುಟ್ಟಿದರು ಬ್ರಾಹ್ಮಣತ್ರ ಎಲ್ಲರೂ ಹುಟ್ಟಿದರು ಹಾಗಾದರೆ ಅಪ್ಪ ಒಬ್ಬನೇ ಹೇಗೆ ಇಲ್ಲಿ ಒಂದೇ ಅರ್ಥ ಮಾಡಿಕೊಳ್ಬೇಕೇನು ಅಂತಂದರೆ ಭಗವಂತನ ಆ ಒಂದು ಅದ್ಭುತ ಇಚ್ಛೆಯಿಂದ ಇವರು ಬ್ರಾಹ್ಮಣ ವೃತ್ತಿಯಲ್ಲಿರಬೇಕು ಇವರು ಬ್ರಾಹ್ಮಣರಾಗಬೇಕು ಅವನ ಆಜ್ಞೆಯಿಂದ ಅವರು ಆ ರೀತಿಯಾಗಿರ್ತಕ್ಕಂಥ ತಮ್ಮ ತಮ್ಮ ಕೆಲಸವನ್ನು ಮಾಡೋದಕ್ಕೋಸ್ಕರ ಹುಟ್ಟಿದ್ದಾರೆ ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂದಾಕ್ಷಣಕ್ಕೇನೆ ಡಿಸ್ಕ್ರಿಮಿನೇಷನ್ನು ಒಬ್ಬರು ಶ್ರೇಷ್ಠರು ಒಬ್ಬ ಕನಿಷ್ಠರು ಶೂದ್ರರಿಗಾಕೆ ಕೆಳಗೆ ಹಾಗೆ ಹೀಗೆ ಇತ್ಯಾದಿಗಳೆಲ್ಲ ಮಾತನಾಡ್ತಾರೆ ಇದನ್ನು ಅರ್ಥ ಮಾಡಿಕೊಂಡಿಲ್ಲ ಜಗತ್ತಿನಲ್ಲಿ ನಾಲ್ಕು ಕೆಲಸಗಳು ನಡೆಯಬೇಕು ಒಂದು ಕೆಲಸ ಪಾಠ ಪ್ರವಚನ ಯಜ್ಞ ಯಾಗ ಈ ಕಾರ್ಯಗಳು ನಡೆಯಬೇಕು ಅದರಿಂದ ಮಳೆ ಬೆಳೆ ಆಗ್ತದೆ ಆದರೆ ಈ ಮಳೆ ಬೆಳೆ ಆಗಬೇಕಾದ್ರೆ ಆ ಬ್ರಾಹ್ಮಣರನ್ನು ರಕ್ಷಿಸುವುದಕ್ಕೋಸ್ಕರ ಒಟ್ಟು ಎಲ್ಲ ಪ್ರಜೆಗಳನ್ನು ರಕ್ಷಿಸುವುದಕ್ಕೋಸ್ಕರ ಯಾವಾಗಲೂ ಶಸ್ತ್ರಸನ್ನದ್ಧರಾಗಿದ್ದುಕೊಂಡು ಅವರನ್ನು ಸಂರಕ್ಷಣೆ ಮಾಡತಕ್ಕಂಥವರು ಬೇಕಾಗ್ತದೆ ಮಿಲಿಟ್ರಿ ಬೇಕಾಗ್ತದೆ ನಾವು ಇರಬೇಕಾಗಿ ನಾವು ಇತ್ತು ಕೆಲಸ ಮಾಡಬೇಕಾಗಿದ್ದರೆ ಮಿಲ್ಟರಿ ಬೇಕಾಗ್ತದೆ ಅದಕ್ಕೋಸ್ಕರ ಕ್ಷತ್ರಿಯರು ಆನಂತರ ಜಗತ್ತಿನಲ್ಲಿ ಬೆಳೆ ಹುಟ್ಟಿಸ್ಬೇಕು ಅದನ್ನು ಮಾರ್ಕೆಟಿಗೆ ತರ್ಕೊಂಡು ಹೋಗಬೇಕು ಅದನ್ನು ಜನರಿಗೆಲ್ಲರೂ ಎಲ್ಲರೂ ಇವರು ಮುಟ್ಟಿಸ್ಬೇಕು ಅದರ ವಿತರಣೆ ಆಗಬೇಕು ಇದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ ನಡೆಯಬೇಕು ಈ ಕೆಲಸ ಮಾಡತಕ್ಕಂಥವರು ವೈಶ್ಯರು ಆನಂತರ ಇವರ ಮೂರು ಜನರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳು ಈಗ ಬ್ರಾಹ್ಮಣನಿಗೆ ಯಜ್ಞಶಾಲೆ ಬೇಕು ಇರಲಿಕ್ಕೆ ಅವರಿಗೆ ಗುಡಿಸಲು ಬೇಕು ಅದನ್ನು ಕಟ್ಟಿಕೊಡ್ತಕ್ಕಂಥವ್ರು ಶೂದ್ರ ಅಂದರೆ ಸಿವಿಲ್ ಇಂಜಿನಿಯರ್ ಏನಿದ್ದಾರೆ ಅವರೆಲ್ಲರೂ ಶೂದ್ರರು ಅವ್ರ ಕೆಲಸ ಏನು ಇದಲ್ಲ ಭಾಳ ಮಹತ್ವಪೂರ್ಣವಾದ ಕೆಲಸ ಕ್ಷತ್ರಿಯರಿಗೆ ಆಯುಧಗಳು ಬೇಕು ವೆಪನ್ಸ್ ಬೇಕು ಅದನ್ನು ತಯಾರು ಮಾಡಿ ಅಂದ್ರೆ ಆರ್ಡಿನನ್ಸ್ ಫ್ಯಾಕ್ಟ್ರಿ ಮೆಕ್ಯಾನಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅದು ಶುದ್ರರ ಕೆಲಸ ಕಡಿಮೆ ಕೆಲಸವೇ ಹಾಗೆ ಇವತ್ತೆಲ್ಲರು ಇಂಜಿನಿಯರಿಂಗ್ ಯಾಕೆ ಆಗಬೇಕು ಅಂತ ಯಾಕೆ ಬಯಸ್ತಾರೆ ಯಾವುದೂ ಕಡಿಮೆ ಕೆಲಸ ಅಲ್ಲ ಆನಂತರ ವೈಶ್ಯರು ಇವಾಗ ವ್ಯಾಪಾರಕ್ಕೋಸ್ಕರ ಗಾಡಿಗಳು ಬೇಕು ಈಗಿನ ಕಾಲಕ್ಕೆ ಮೋಟಾರು ಟ್ರೈನ್ ಬೇಕು ಹಾಗೆ ಮೊಬೈಲ್ ಇಂಜಿನಿಯರಿಂಗ್ ಅಂತ ಅಂತಂದಿದೆ ಈ ಜವಾಬ್ದಾರಿ ಶುದ್ರ ಅಂದರೆ ಬ್ಯಾಕ್ ಆಫೀಸ್ನಲ್ಲಿದ್ದು ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯರಿಗೆ ಏನೇನು ಅನುಕೂಲತೆಗಳ ಬೇಕೋ ಅಷ್ಟು ಮಹತ್ವಪೂರ್ಣವಾದ ಪೋರ್ಟ್ಫೋಲಿಯೋ ಶೂದ್ರರಿಗೆ ಇದೆ ಆದರೆ ಪರಮಾತ್ಮ ಏನು ಮಾಡಿದೆ ಈ ಒಂದು ವಿದ್ಯೆ ಹೆರಿಡಿಟಿಯಿಂದ ಕಂಟಿನ್ಯೂ ಆಗಿ ಬಂತು ಅಂತಕೊಂಡು ಅಂತಂದರೆ ಆವಾಗ ಅದರಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ಕುಶಲತೆ ಇರ್ತದೆ ಈಗ ಕೇರಳ ಮಲಯಾಳ ಮದ್ರಾಸ್ ಕಡೆಗೆ ಈ ಎಳನೀರು ತೆಗಿತಾರೆ ತೆಗೆದು ಅದನ್ನು ತೊಡೆ ಮೇಲೆ ನೀರು ತೆಗೆದುಕೊಡಿ ಅಂತಂದರೆ ತೊಡೆ ಮೇಲೆ ಇಟ್ಕೊಂಡು ಚಾಕು ಪಟಾ ಪಟ ಪಟ್ ಪಟ ಪಟ್ ಪಟ ಪಟ್ ಒಂದು ಸೆಕೆಂಡ್ನಲ್ಲಿ ತೆಗೆದುಕೊಡ್ತಾರೆ ನಾವೇನ ತೊಡೆ ಮೇಲೆ ಕಟ್ಕೊಂಡ್ಕೋ ತೊಡೆ ಕತ್ತರಿಸ್ಕೊಳ್ತೇವೆ ಯಾಕೆ ಪ್ರತಿಯೊಂದಕ್ಕೂ ಒಂದು ಕುಶಲತೆ ಬೇಕು ಒಂದು ಹೆರಿಡಿಟಿ ಇತ್ಯ ತೆಗಿಲಬೇಕು ಆ ರೀತಿಯಾಗಿ ಜಗತ್ತಿನಲ್ಲಿ ಒಂದು ಈ ವ್ಯವಸ್ಥೆ ಬೇಕು ಅಂತನ್ನೋದನ್ನು ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಆ ರೀತಿಯಾಗಿ ಮಾಡ್ತಾನೆ ಹೀಗಾಗಿ ತನ್ನ ಮುಖದಿಂದ ಅಂದರೆ ಮುಖದ ಕೆಲಸ ಪಾಠ ಪ್ರವಚನ ಇತ್ಯಾದಿ ಮುಖದಿಂದ ಅಗ್ನಿಯನ್ನು ಹುಟ್ಟಿಸ್ತಾನೆ ಯಜ್ಞ ಯಾಗಾದಿಗಳು ಇದು ಬ್ರಾಹ್ಮಣರ ಜವಾಬ್ದಾರಿ ಪಠನ ಪಾಠನ ಯಜನ ಯಾಜನ ಮತ್ತು ಉಪಜೀವನಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ದಾನ ಪ್ರತಿಗ್ರಹ ಅಂತಹ ಪ್ರದ್ಯುಮ್ನ ಮುಖದಿಂದ ಬ್ರಹ್ಮದೇವರು ಅಗ್ನಿ ಮರೀಚಿ ಕುಲಹ ಕ್ರತು ವಶಿಷ್ಠ ಇತ್ಯಾದಿಗಳು ಬ್ರಹ್ಮದೇವರ ಮಾನಸ ಪುತ್ರರು ಇವರೆಲ್ಲರೂ ಮೂಲ ಬೀಜ ರೂಪದಿಂದ ಭಗವಂತನಿಂದ ಮೊದಲು ಹುಟ್ಟಿದ್ದಾರೆ ಇದರ ನಂತರ ಪರಮಾತ್ಮನ ಭುಜ ಭುಜದ ಕೆಲಸ ಯುದ್ಧ ಭಾವು ಅದರಿಂದ ಹುಟ್ಟಿರ್ತಕ್ಕಂಥವರು ಸ್ವತಃ ಬಲರೂಪರಾಗಿರ್ತಕ್ಕಂಥ ವಾಯುದೇವರು ವಾಯುದೇವರ ಕ್ಷತ್ರಿಯರು ಆ ನಂತರ ಉಪ ಸಂಹಾರಾಧಿಗಳನ್ನು ಸೃಷ್ಟಿ ಉಪಸಂಹಾರಾಧಿಗಳನ್ನು ಮಾಡಬೇಕಾಗಿರ್ತಕ್ಕಂಥ ರುದ್ರರು ರುದ್ರದೇವರು ಗರುಡ ದೇವರು ಶ್ರೇಷ್ಠ ದೇವರು ಇಂದ್ರ ಕಾಮ ಚಂದ್ರ ಸೂರ್ಯ ವಸುರುದ್ರ ಮರುತುಗಳು ಇವೆಲ್ಲ ದೇವತೆಗಳನ್ನು ಬೀಜರೂಪದಿಂದ ಪ್ರದ್ಯುಮ್ನ ಹುಟ್ಟಿಸಿದ್ದಾನೆ ಇನ್ನೂ ಶರೀರ ಬಂದಿಲ್ಲ ಆದರೆ ಇವರು ಬೀಜರೂಪದಿಂದ ಅಣುಲಿಂಗ ರೂಪದಿಂದ ಹುಟ್ಟುತ್ತಾ ಇದ್ದಾರೆ ಅವರವರ ಬಲಭಾದದಿಂದ ಅವರ ಹೆಂಡತಿಯರು ಶೂದ್ರ ಬ್ರಾಹ್ಮ ಬ್ರಾಹ್ಮಣ ಸ್ತ್ರೀಯರು ಕ್ಷತ್ರಿಯ ಸ್ತ್ರೀಯರು ವೈಶ್ಯ ಶೂದ್ರರು ಹುಟ್ಟುತ್ತಾ ಇದ್ದಾರೆ ಆನಂತರ ಭಗವಂತನ ಪಾದದಿಂದ ಬಲಗಾಲ್ನಿಂದ ಯಮ ಶನೇಶ್ವರ ಪುಷ್ಕರ ಚಿತ್ರ ಚಿತ್ರಗುಪ್ತ ಇತ್ಯಾದಿಗಳರು ಇವರೆಲ್ಲರದ ಕೆಲಸ ಏನು ಅಂತಿಕೊಂಡು ಅಂತಂದರೆ ಎಲ್ಲರದ ದಂಡದ ವ್ಯವಸ್ಥೆ ಧರ್ಮಾಧರ್ಮದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಆನಂತರ ಎಲ್ಲ ಜನರು ಧರ್ಮದಿಂದ ಇರಬೇಕು ಅಂತ ಅನ್ನೋದು ಸ್ಟ್ರಿಕ್ಟ್ ವ್ಯಕ್ತಿ ಶನೇಶ್ವರ ಕರ್ಮಗಳಿಗೆ ಸಕಲ ಕರ್ಮಗಳಿಗೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಅಭಿಮಾನ ದೇವತೆ ಪುಷ್ಕರ ನಮ್ಮ ಕಾರ್ಯಗಳನ್ನು ಲೆಕ್ಕದಲ್ಲಿಡ್ತಕ್ಕಂಥವ್ನು ಅತಕ್ಕಂಥ ಆನಂತರ ಮನುಷ್ಯ ಗಂಧರ್ವರು ಇತ್ಯಾದಿಗಳು ಪರಮಾತ್ಮನ ಪ್ರದ್ಯುಮ್ನಿಂದ ಹುಟ್ಟಿದರು ಅವನ ಅವರ ಅವರಲ್ಲಿ ಹೆಂಡತಿಯರೆಲ್ಲ ಅವರ ಎಡಬದಿ ಪರಮಾತ್ಮನ ಎಡಬದಿ ಅಂದರೆ ಕೃತಿಯಿಂದ ಇವರು ಹುಟ್ಟಿರ್ತಕ್ಕಂಥವರು ಕಲ್ಪನೆ ಮಾಡಿಕೊಳ್ಳಿ ಈ ಪರಮಾತ್ಮ ಇವರಿಗೆ ಆಯಾ ಧರ್ಮದ ಕೆಲಸವನ್ನು ಕೊಟ್ಟ ಅಂತ ಹೇಳ್ಕೊಂಡು ಹೇಳಿ ಇದ್ರ ಜೊತೆಗೆ ಒಂದು ಮಾತು ನೆನಪಿಟ್ಕೊಳ್ಬೇಕು ಬ್ರಾಹ್ಮಣ ಅಂದ ನಾನು ಶ್ರೇಷ್ಠ ನಾನು ಸರಿ ಕುಡಿತಿದ್ರೂ ಶ್ರೇಷ್ಠನೇ ತಂಬಾಕು ತಿಂದರೂ ಶ್ರೇಷ್ಠನೇ ಸಿಗರೇಟ್ ಸೇತು ಶ್ರೇಷ್ಠನೇ ಮತ್ತೊಂದು ಕೆಲಸ ಅಲ್ಲ ಇಲ್ಲ ಶ್ರೇಷ್ಠತೆ ಇದು ವರ್ಣ ವಿಭಾಗದ ವ್ಯವಸ್ಥೆ ಅಲ್ಲ ಶ್ರೇಷ್ಠತೆ ಬರ್ತಕ್ಕಂಥದ್ದು ಅವನಲ್ಲಿರ್ತಕ್ಕಂಥ ಗುಣಗಳಿಂದ ಗುಣಗಳಿಲ್ಲದ ಬ್ರಾಹ್ಮಣನಿಗಿಂತ ಗುಣವಿದ್ದ ಶೂದ್ರ ಅತಿ ಶ್ರೇಷ್ಠ ಅಂತ ಅನಿಸ್ಕೊಳ್ತಾನೆ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬ್ರಾಹ್ಮಣನಿಗೆ ಹನ್ನೆರಡು ಯೋಗ್ಯತೆಗಳು ಗುಣಗಳು ಇರಬೇಕು ಅಂತ ಹೇಳಿದ್ದಾರೆ ಈ ಹನ್ನೆರಡು ಗುಣಗಳಿಂದ ರಹಿತನಾದ ಬ್ರಾಹ್ಮಣನಿಗಿಂತ ಭಗವದ್ಭಕ್ತನಾಗಿರ್ತಕ್ಕಂಥ ಒಬ್ಬ ಚಾಂಡಾಲ ಶ್ವಪಚ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಕೊಂಡು ಅಂತ ಹೇಳಿದ್ದಾರೆ ವಿಪ್ರಾತ್ ದುಷಡ್ಗುಣಯುತಾತ್ ಅರವಿಂದ ನಾಭ ಪಾದ ಅರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠ ಅದರಿಂದಾಗಿ ವರ್ಣದಿಂದ ಶ್ರೇಷ್ಠತೆ ಅಲ್ಲ ಶ್ರೇಷ್ಠತೆ ಬರ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂತಹ ತಮ್ಮ ತಮ್ಮ ಕುಶಲತೆಯಿಂದ ಅವರು ಸಮಾಜಕ್ಕೆ ಎಷ್ಟು ಸೇವೆ ಮಾಡ್ತಾರೆ ಸಮಾಜಕ್ಕೆ ಎಷ್ಟು ಉಪಯೋಗಿಗಳಾಗಿದ್ದಾರೆ ಅವರು ಶ್ರೇಷ್ಠ ಅಂತ ತಿಳ್ಕೊಂಡಂತನಿಸ್ಕೊಳ್ತಾರೆ ಇನ್ನು ಭಗವಂತನ ರೋಮಕೋಪಗಳಿಂದ ಪಶು ಪಕ್ಷಿ ಆನಂತರ ಹುಲ್ಲುಗಳು ಆನಂತರ ಲತೆಗಳು ಆನಂತರ ಬಳ್ಳಿಗಳು ಆ ಬಳ್ಳಿಗಳು ಅದು ಅಲ್ಲಿರ್ತಕ್ಕಂಥ ಜೀವರು ಅವರ ಪತ್ನಿಯರು ಆ ಆ ಪಶು ಪಕ್ಷಿಗಳಲ್ಲಿರ್ತಕ್ಕಂಥ ಹೆಣ್ಣು ಪಶು ಪಶುಗಳು ಗಂಡು ಪಶುಗಳು ಹೆಣ್ಣು ಪಕ್ಷಿಗಳು ಗಂಡು ಪಕ್ಷಿಗಳು ಇವೆಲ್ಲ ಬೀಜ ರೂಪದಿಂದ ಪ್ರದ್ಯುಮ್ನ ಮತ್ತು ಕೃತಿಯಿಂದ ಹುಟ್ಟಿದ್ದಾರೆ ಅಂದರೆ ಭಗವಂತ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾನೆ ದಾಸ ಸಾಹಿತ್ಯದಲ್ಲಿ ಇದನ್ನು ಪ್ರದ್ಯುಮ್ನ ಸೃಷ್ಟಿಯಲ್ಲಿ ಜೀವನಿಗಿರ್ತಕ್ಕಂಥ ಅಣುಲಿಂಗ ಆನಂತರ ಅದರ ಮೇಲಿರ್ತಕ್ಕಂಥ ಸ್ಥೂಲಲಿಂಗ ಇತ್ಯಾದಿಗಳು ಆಮೇಲೆ ಮುಂದೆ ಕವಚ ರೂಪದಿಂದ ಬರುತ್ತವೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ ದಾಸ ಸಾಹಿತ್ಯದ ಪ್ರಕಾರ ಅಣುಲಿಂಗದಲ್ಲಿ ಹತ್ತು ಭಾಗ ರಜೋಗುಣ ಇದೆ ಹನ್ನೆರಡು ಬಿಂದುಗಳ ರೂಪದಿಂದ ರಜೋಗುಣ ಇದೆ ಒಂದು ಬಿಂದು ರೂಪದಿಂದ ತಮೋಗುಣ ಇದೆ ಮಹತ್ತತ್ವದಲ್ಲಿ ನೂರು ಭಾಗ ಸತ್ವವಿದೆ ಹನ್ನೆರಡು ಭಾಗ ರಜೋಬಿಂದು ಇದೆ ಒಂದು ಭಾಗ ತಮೋಬಿಂದು ಇದೆ ಅಹಂಕಾರ ತತ್ವದಲ್ಲಿ ಸಾವಿರಾಂಶ ಭಾಗ ಸತ್ವವಿದೆ ಆನಂತರ ನೂರ ಅಂಶ ಭಾಗ ರಜೋ ರಜಸ್ ಇದೆ ಅದರ ಹತ್ತಾಂಶ ಭಾಗವಂಥ ತಮಸ್ಸು ಇದೆ ಮನಸ್ತತ್ವದಲ್ಲಿ ಹತ್ತು ಸಾವಿರ ಸೂಕ್ಷ್ಮಾಂಶ ಭಾಗದಿಂದ ಇರತಕ್ಕಂಥದ್ದು ಮನಸ್ತತ್ವ ಇದೆ ಅಣುಲಿಂಗದಲ್ಲಿ ಹನ್ನೆರಡು ನೂರು ಅಂಶ ಭಾಗದಲ್ಲಿರ್ತಕ್ಕಂಥದ್ದು ಸೂಕ್ಷ್ಮವಾದ ಮನಸ್ಸಿದೆ ಇವುಗಳನ್ನೆಲ್ಲ ಸೇರಿಸಿ ಪ್ರದ್ಯುಮ್ನ ಅಣುಲಿಂಗ ಮತ್ತು ಅದರ ಮೇಲೆ ಸ್ಥೂಲಲಿಂಗವನ್ನು ಕೊಡ್ತಾನೆ ಇಷ್ಟು ಮಾಡಿ ಪ್ರತ್ ಪರಮಾತ್ಮ ಏನು ಮಾಡ್ತಾನೆ ಎಲ್ಲ ಸೂಕ್ಷ್ಮ ಬೀಜ ರೂಪದಿಂದ ಇರತಕ್ಕಂಥ ಜೀವರಿಗೆ ಸ್ವಲ್ಪ ಸ್ಥೂಲ ಶರೀರ ಕೊಡೋದಕ್ಕೋಸ್ಕರ ಅನಿರುದ್ಧನ ಹೊಟ್ಟೆಯಲ್ಲಿ ಇಡ್ತಾನೆ ಮುಂದೆ ಇಷ್ಟು ಮಾಡಬೇಕಾಗಿದ್ದರೆ ಬ್ರಹ್ಮದೇವರ ಹತ್ತು ವರ್ಷಗಳು ಕಳೆದವು ಬ್ರಹ್ಮದೇವರ ಇಪ್ಪತ್ತು ಹನ್ನೊಂದನೇ ವರ್ಷದಿಂದ ಇಪ್ಪತ್ತನೇ ವರ್ಷದವರೆಗೂ ಅಂದರೆ ಬ್ರಹ್ಮದೇವರು ಒಂದು ವರ್ಷ ನಿನ್ನಿನ ದಿವಸ ನಾನು ಹೇಳಿದ್ದೇನೆ ಬ್ರಹ್ಮದೇವರ ಒಂದು ವರ್ಷ ಅಂತ ತಿಳ್ಕೊಂಡಂತಂದರೆ ಎಂಟು ಅಬ್ಜ ಎಂಟು ಅಬ್ಜ ಐವತ್ತೆಂಟು ಕೋಟಿ ಎಂಬತ್ತು ಕೋಟಿ ಎಂಬತ್ತೊಂದು ಲಕ್ಷ ಅರವತ್ತು ಸಾವಿರ ವರ್ಷ ಅಂತಂದರೆ ಬ್ರಹ್ಮದೇವರ ಒಂದು ವರ್ಷ ಇದರ ಹತ್ತು ಪಟ್ಟು ವರ್ಷಗಳು ಈ ದೇವತೆಗಳು ಸೂಕ್ಷ್ಮವಾಗಿ ಹುಟ್ಟರಿಯೋದಕ್ಕೋಸ್ಕರ ಸಮಯ ಬೇಕಾಯಿತು ಅಂದರೆ ಇವೆಲ್ಲ ಕ್ರಮವಾಗಿ ಹುಟ್ಟಿ ಬೆಳೀತಾ ಇದ್ದಾರೆ ಒಂದೇ ದಿವಸದಲ್ಲಿ ಇಷ್ಟಾಗಲಿಲ್ಲ ಇದು ಬ್ರಹ್ಮದೇವರು ಸೃಷ್ಟಿ ಪ್ರಾರಂಭ ಮಾಡಿದ ಬ್ರಹ್ಮದೇವರ ಹನ್ನೊಂದನೇ ವಯಸ್ಸಿನಿಂದ ಅಂದರೆ ಆಟ ಆಡುವ ವಯಸ್ಸಿನಿಂದ ಪ್ರಾರಂಭ ಮಾಡಿಕೊಂಡು ಇಪ್ಪತ್ತೊಂದನೇ ವಯಸ್ ಇಪ್ಪತ್ತನೇ ವಯಸ್ಸಿನವರೆಗೂ ಇದು ವಿಸ್ತಾರವಾಗಿ ನಡೀತಾ ಇದೆ ಇದರ ನಂತರ ಮುಂದೆ ಹದಿನೈದು ವರ್ಷಗಳವರೆಗೆ ಅನಿರುದ್ಧನ ಸೃಷ್ಟಿ ನಡೀತದೆ ಅನರುದ್ಧನ ಸೃಷ್ಟಿ ನಡೀತದೆ ಇಲ್ಲಿ ನಾಲ್ಕು ವರ್ಣದ ದೇವತೆಗಳು ಬೀಜ ರೂಪದಿಂದ ಏನು ಇದ್ದಾರಲ್ಲ ಆಗ ಅನಿರುದ್ಧ ತನ್ನ ಹೊಟ್ಟೆಯಲ್ಲಿ ಅದನ್ನು ಪ್ರದ್ಯುಮ್ನ ಕೊಟ್ಟದ್ದನ್ನು ಇಟ್ಟುಕೊಂಡು ಅದನ್ನು ತನ್ನ ಹೆಂಡತಿಯಾಗಿರತಕ್ಕಂಥ ಶಾಂತಿ ರೂಪಳಾದ ಅನಿರುದ್ಧ ಹೆಂಡತಿ ಶಾಂತಿ ಲಕ್ಷ್ಮೀ ದೇವಿಯಲ್ಲಿ ಕೊಡ್ತಾನೆ ಅಂದರೆ ನಾವೆಲ್ಲ ಮೂಲ ರೂಪದಲ್ಲಿ ಭಗವಂತನ ಹೊಟ್ಟೆಯಲ್ಲಿ ಬೆಳೆದಿರ್ತಕ್ಕಂಥವ್ರು ಆಗ ಶಾಂತಿಯಲ್ಲಿ ಸ್ಥಾಪನೆ ಮಾಡ್ತಾನೆ ಶಾಂತಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರಗಳಿಗೆ ಅನಿರುದ್ಧ ಅದಕ್ಕೆ ಅದಕ್ಕಿಂತ ನೀವು ಸ್ವಲ್ಪ ಇನ್ನೂ ಸ್ಥೂಲ ರೂಪವನ್ನು ಕೊಡ್ತಾನೆ ಆ ಸ್ಥೂಲ ರೂಪವನ್ನು ಕೊಟ್ಟ ನಂತರ ಅಲ್ಲಿ ಸೃಷ್ಟಿಯ ಆರಂಭದಲ್ಲಿ ಮತ್ತು ಸ್ವಲ್ಪ ಅದಕ್ಕೆ ಸ್ಥೂಲ ರೂಪ ಕೊಟ್ಟು ಅವುಗಳಿಗೆ ಜ್ಞಾನ ಮತ್ತು ಇನ್ನೂ ವಿಶೇಷವಾದಂಥ ಗುಣಗಳನ್ನು ಕೊಡೋದಕ್ಕೋಸ್ಕರ ಮತ್ತೆ ಪುನಃ ಅನಿರುದ್ಧ ಪ್ರದ್ಯುಮ್ನ ಹೊಟ್ಟೆಯಲ್ಲಿ ಕೊಡ್ತಾನೆ ಏನಿದು ಇವನು ತನ್ನ ಹೊಟ್ಟೆಯಲ್ಲಿ ಬೆಳೆಸಿ ಮತ್ತೆ ಅಲ್ಲಿರ್ತಾನೆ ಅಲ್ಲಿಂದ ಮತ್ತೆ ಹೀಗೆ ಬೆಳೆತಾನೆ ಅಂತಕೊಂಡು ಏನರ್ಥ ಅಂದರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈಗ ಭತ್ತ ಬಿತ್ತಾರೆ ಭತ್ತ ಆ ಕ್ಷಣಕ್ಕೇನೆ ಆವಾಗ ಸಣ್ಣ 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 ಸಸಿ ಉಟ್ತದೆ ಇದನ್ನು ಪ್ರದ್ಯುಮ್ನ ಇದರ ಸಸಿ ಹುಟ್ಟು ಇದನ್ನು ಸಸಿ ರೂಪದಿಂದ ಬೆಳೆಸಲಿಕ್ಕೆ ಪ್ರದ್ಯುಮ್ನ ಬೀಜ ರೂಪದಿಂದ ಬೀಜಗಳನ್ನು ಅನಿರುದ್ಧನೇ ಕಲ್ಲಿ ಕೊಡ್ತಾನೆ ಅನಿರುದ್ಧ ಅವುಗಳಿಗೆ ಮೊಳಕೆ ತಂದು ಮತ್ತೆ ಪುನಃ ಬೆಳೆಸೋದಕ್ಕೋಸ್ಕರ ಅವನದನ್ನು ಪುನಃ ಆ ಎಲ್ಲ ನಾಟಿಗಳನ್ನು ತೆಗೆದು ಅಲ್ಲಿ ಇಲ್ಲಿ ಮತ್ತೆ ಪುನಃ ನೀರಿನಲ್ಲಿ ಬಿತ್ತಾರೆ ಆ ರೀತಿಯಾಗಿ ಪ್ರದ್ಯುಮ್ನ ಅನಿರುದ್ಧನಿಗೆ ಭತ್ತಗಳನ್ನು ಕೊಡ್ತಾನೆ ಅನಿರುದ್ಧ ಅವುಗಳಿಗೆ ಸಂಸ್ಕಾರ ಮಾಡಿ ಪ್ರದ್ಯುಮ್ನ ಅಂತಾನು ಹೊಲದಲ್ಲಿ ಬಿತ್ತಾನೆ ಪ್ರದ್ಯುಮ್ನ ಅಂತನೋ ಹೊಲದಲ್ಲಿ ಅವು ನಾಟ್ ಅವು ಸಣ್ಣ 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 ಸಸಿಗಳು ಬರ್ತದೆ ಆ ನಂತರ ಆ ಮೊಳಕೆಯಾದ ಬೆಳೆಯನ್ನು ಅನಿರುದ್ಧ ತಾನು ತೆಗೆದುಕೊಂಡು ಶಾಂತಿ ಅಂತಕ್ಕಂಥ ತನ್ನ ಹೆಂಡತಿ ಹೊಲದಲ್ಲಿ ಮತ್ತೆ ಪುನಃ ಅವುಗಳಿಗೆ ನಾಟ್ ಬೆಳೆಯಲಿಕ್ಕೆ ಇಡ್ತಾನೆ ತಾತ್ಪರ್ಯ ಏನು ಪ್ರದ್ಯುಮ್ನ ಅನಿರುದ್ಧರು ನಮ್ಮನ್ನು ಅಣುಲಿಂಗದಿಂದ ಸ್ಥೂಲಲಿಂಗ ಸ್ಥೂಲಲಿಂಗದಿಂದ ಮತ್ತೆ ಅಣು ಅಣುಲಿಂಗದಿಂದ ತಯಾರಾದಂಥದ್ದು ಅವನ ಪ್ರದ್ಯುಮ್ನಲ್ಲಿ ಅಲ್ಲಿ ಸ್ಥೂಲಲಿಂಗ ತಯಾರಾಗಿ ಅಲ್ಲಿಂದ ಅನಿರುದ್ಧನಲ್ಲಿ ಕೊಡ್ತಾನೆ ಅನರುದ್ಧ ಅವುಗಳಿಗೆ ಸ್ಥೂಲವಾಗಿರ್ತಕ್ಕಂಥ ಶರೀರವನ್ನು ಕೊಡ್ತಾನೆ ಅನರುದ್ಧ ಹೆಂಡತಿಯಾಗಿರ್ತಕ್ಕಂಥ ಶಾಂತಿ ಮೂರು ಗುಣಗಳನ್ನು ಪರಮಾತ್ಮೆಯ ಮೂರುಗಳನ್ನು ತೆಗೆದುಕೊಂಡಿದ್ದ ಆ ಮೂರು ಗುಣಗಳನ್ನು ತಾನು ಇಟ್ಟುಕೊಂಡಿದ್ದಾಳೆ ಇವರಿಬ್ಬರು ಗುಣದಿಂದ ಅತೀತರು ಆದರೆ ನಮ್ಮ ನಮಗೋಸ್ಕರ ಆ ಮೂರು ಗುಣಗಳನ್ನು ತಮ್ಮ ಶರೀರದಲ್ಲಿ ತಾವಿಟ್ಟುಕೊಂಡು ಅದಕ್ಕೆ ಒಂದು ಸಾಮರ್ಥ್ಯವನ್ನು ಕೊಡ್ತಾರೆ ಅದರಿಂದ ಶಾಂತಿ ಏನು ಮಾಡ್ತಾಳೆ ಅಂತಂದರೆ ಮಹತ್ತತ್ವ ಅಭಿಮಾನಿಯಾಗಿರ್ತಕ್ಕಂತಹ ಬ್ರಹ್ಮದೇವರನ್ನು ವಾಯುದೇವರನ್ನು ಮತ್ತು ಸರಸ್ವತಿಯನ್ನು ಮತ್ತು ಭಾರತೀಯನ್ನು ಹುಟ್ಟಿಸ್ತಾರೆ ಇವರೆಲ್ಲರೂ ಮಹತ್ತತ್ವಕ್ಕೆ ಕೆಲವು ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಯಾ ಭಾಗದಲ್ಲಿರ್ತಕ್ಕಂತಹ ಅಭಿಮಾನಿ ದೇವತೆಗಳು ಮಹತ್ತತ್ವ ಅಂತಿಕೊಂಡು ಅಂತಂದರೆ ಏನು ಮಹತ್ತತ್ವದಲ್ಲಿ ಸತ್ವ ಭಾಗ ನೂರು ಇರ್ತದೆ ಒಳ್ಳೆ ಸತ್ವ ಅಂತಿಕೊಂಡು ಅಂತಂದರೆ ಸಾಮರ್ಥ್ಯ ಭಕ್ತಿ ಜ್ಞಾನ ಸ್ವಚ್ಛತ್ವ ಅನಂತರ ಅತ್ಯಂತ ಶ್ರೇಷ್ಠ ಗುಣಗಳು ಇವೆಲ್ಲವೂ ಸತ್ವಗುಣದ ಪ್ರವಾಹಗಳು ಈ ಗುಳಿಯ ಅಭಿಮಾನಿ ದೇವತೆಗಳು ದೋಷರಹಿತರಾಗಿರ್ತಕ್ಕಂತಹ ಪರಮಾತ್ಮನಿಂದ ಕಡಿಮೆಯವರನ್ನು ಕೆಂಚ ದೋಷವನ್ನು ವ್ಯಕ್ತಪಡಿಸ್ತಾರೆ ಇವು ಸರಸ್ವತಿ ಮತ್ತು ಭಾರತೀಯರು ಇವರಿಗೆ ಇನ್ನೊಂದು ಶರೀರವನ್ನು ಕೊಡ್ತಾನೆ ಇದಕ್ಕಿಂತ ಮೊದಲು ಇವರೆಲ್ಲರನ್ನೂ ಕೂಡ ಪರಮಾತ್ಮ ಹುಟ್ಟಿಸಿದ್ದಾನೆ ಅವರಿಗೆ ಇನ್ನೊಂದು ಕಾರ್ಯವನ್ನು ಕೊಟ್ಟು ಮತ್ತೆ ಹುಟ್ಟಿಸ್ತಾ ಇದ್ದಾನೆ ಆಮೇಲೆ ಬ್ರಹ್ಮ ಮತ್ತು ಸಾವಿತ್ರಿಯರಲ್ಲಿ ಬ್ರಹ್ಮದೇವರಿಗೆ ಸಾವಿತ್ರಿ ಗಾಯತ್ರಿ ಸರಸ್ವತಿ ಅಂತ ಮೂರು ಜನ ಹೆಂಡತಿಯರು ಈ ಇವಳು ಸಾವಿತ್ರಿ ಅಂತಂದರೆ ಈ ಸತ್ಯಮಾನನ ಹೆಂಡತಿ ಸಾವಿತ್ರಿ ಅಲ್ಲ ಸಾವಿತ್ರಿ ಜಗತ್ತನ್ನು ಹುಟ್ಟಿಸ್ಲಿಕ್ಕೆ ಸಾವಿತ್ರಿ ಪ್ರಸೂಯತೆ ಇತಿ ಸೂತೈತಿ ಸಾವಿತ್ರಿ ಇವಳು ಮಹಾಜಗತ್ತಿನ ಜ್ಯೇಷ್ಠ ತಾಯಿ ಇವಳಲ್ಲಿ ಆ ಕಾಲದಲ್ಲಿ ಆವಾಗ ಅಹಂಕಾರ ತತ್ವಾಭಾವಾನಿಯಾಗಿ ರುದ್ರದೇವರು ಹುಟ್ಟುತ್ತಾರೆ ಅಹಂಕಾರ ತತ್ವ ಅಂತ ತಿಳ್ಕೊಂಡಂತಂದರೆ ಈ ಅಹಂಕಾರ ತತ್ವದಲ್ಲಿ ಸತ್ವಗುಣಕ್ಕಿಂತಲೂ ಹೆಚ್ಚು ರಜೋಗುಣ ಇರ್ತದೆ ಆ ರಜೋಗುಣದಲ್ಲಿ ಹೆಚ್ಚು ರಜೋಗುಣ ಇದ್ದದ್ದು ಕಡಿಮೆ ರಜಗುಣ ಇದ್ದದ್ದು ಆನಂತರ ತಮೋಗುಣ ಇರತಕ್ಕಂಥ ಮತ್ತೆ ಮೂರು ವಿಭಾಗಗಳಾಗ್ತವೆ ಅಹಂಕಾರ ತತ್ವನೇ ಜಗತ್ತಿನಲ್ಲಿ ಎಲ್ಲರಿಗೂ ಸ್ಥೂಲ ಶರೀರವನ್ನು ಕೊಡ್ತಕ್ಕಂಥದ್ದು ದೇವತೆಗಳಿಗೂ ಸರಿ ನಮಗೂ ಸರಿ ಎಲ್ಲರಿಗೂ ಅಹಂ ಅಂತನ್ನೋ ಭಾವನೆಯನ್ನು ಕೊಟ್ಟು ಸ್ಥೂಲತೆಯನ್ನು ಕೊಡ್ತಕ್ಕಂಥ ಕ್ರಮ ಅಂದರೆ ಬೆಳೆ ಬೆಳೀತಾ ಇದೆ ಬೆಳೆ ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅದರಲ್ಲಿ ತೆನೆ ಇತ್ಯಾದಿಗಳೆಲ್ಲ ಬರಬೇಕಲ್ಲ ಆಗಲೇ ನೀವು ಕೇಳಿದ್ದೀರಿ ಪ್ರದ್ಯುಮ್ನ ಅನಿರುದ್ಧನಿಗೆ ಕೊಟ್ಟು ಅನಿರುದ್ಧ ನಾಟಿ ಮಾಡಿ ಮತ್ತೆ ಅನಿರುದ್ಧ ಅದನ್ನು ಬೆಳೆಗಳನ್ನು ಬೆಳೆಸಿದ್ದಾನೆ ಇನ್ನು ಅದರಲ್ಲಿ ತೆನೆ ಬರಬೇಕು ಅಲ್ಲೇ ತೆನೆಯಲ್ಲಿ ಬ್ರಹ್ಮದೇವ ಮತ್ತು ಸಾವಿತ್ರಿಯರಲ್ಲಿ ಅಹಂಕಾರಕ್ಕೆ ತತ್ವಾಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಹುಟ್ಟುತ್ತಾರೆ ಅಹಂಕಾರ ಅಂತ ರುದ್ರದೇವರು ಅಂತಂದ್ರೆ ಏನರ್ಥ ಇವರು ಸತ್ವಗುಣದ ಕೆಲಸವನ್ನು ಮಾಡ್ತಾರೆ ಕೆಂಚ ಸೃಷ್ಟಿಯನ್ನು ಮಾಡ್ತಾರೆ ಆನಂತರ ನಮ್ಮ ಎಲ್ಲರಿಗೂ ಮನೋನಿಯಾಮಕರಾಗಿದ್ದುಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂಥ ಜ್ಞಾನಗಳನ್ನು ಕೊಡ್ತಾರೆ ಮುಂದೆ ತಮೋ ಗುಣದಿಂದ ಸ್ವಹಾರವನ್ನು ಮಾಡ್ತಾರೆ ಅಲ್ಲಿ ಅಹಂಕಾರ ಅಂತ ರುದ್ರರು ಹುಡ್ತಾರೆ ಈ ರುದ್ರದೇವರೇ ಮತ್ತೊಮ್ಮೆ ಅನಂತ ಅನಂತನೋ ರೂಪದಿಂದ ಇನ್ನೊಮ್ಮೆ ಹುಡ್ತಾರೆ ಮತ್ತೆ ಪುನಃ ಇನ್ನೊಂದು ರುದ್ರ ರೂಪದಿಂದ ಒಟ್ಟು ಮೂರು ರೂಪದಿಂದ ಆ ಕಾಲದಲ್ಲಿ ಹುಟ್ಟುತ್ತಾರೆ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ರುದ್ರದೇವರು ನಾನು ಭಗವಂತನಿಂದ ಹುಟ್ಟಿದೆ ಪರಮಾತ್ಮ ನನಗೆ ಇಂಥ ವಿಶಿಷ್ಟ ಕಾರ್ಯವನ್ನು ಕೊಟ್ಟಿದ್ದಾನಲ್ಲ ಅಂತೇಳ್ಕೊಂಡಂಥೇಳಿ ತಾನು ತನ್ನನ್ನು ಹುಟ್ಟಿಸಿದ ಮೂಲ ರೂಪ ಮೊದಲು ಬೀಜ ರೂಪದಿಂದ ಹುಟ್ಟಿಸಿದ ಪ್ರದ್ಯುಮ್ನಂತೆ ತಾನೂ ಕೂಡ ಅರ್ಧನಾರಿ ನರೇಶ್ವರರಾಗಿರ್ತಾರೆ ರುದ್ರದೇವರು ರುದ್ರದೇವರು ಏನು ಮಾಡ್ತಾರೆ ನನಗೆ ದೇವರು ಇಂಥ ಒಂದು ಸೇವೆ ಕೊಟ್ಟನಲ್ಲ ಅಂತ ಅಂತೇಳಿ ನಾವು ನಾವೇನಾದರೂ ಸೇವೆ ಹೇಳಂತ ಹೇಳಿದ್ರೆ ಅಬ್ಲಿಗೇಷನ್ ಯಾ ಯಾರು ಮಾಡಬೇಕಪ್ಪ ಇದೊಂದು ಮಾಡ್ತೇವೆ ದೇವತೆಗಳಿಗೆ ದೇವರು ಸೇವಾ ಕೊಡಲಿ ಅಂತಕೊಂಡು ದಾರಿ ಇದ್ದಾರೆ ಆಗ ರುದ್ರದೇವರು ಏನು ಮಾಡ್ತಾರೆ ತಾವು ಅರ್ಧನಾರಿ ನರೇಶ್ವರರಾಗಿ ತಮ್ಮ ಹೆಂಡತಿಯ ಉಮಾದೇವಿಯನ್ನು ತಮ್ಮ ಶರೀರದ ಅರ್ಧ ಭಾಗವನ್ನು ಮಾಡಿಕೊಂಡು ಆನಂತರ ತಾವು ಸ್ವತಃ ಬಲಭಾಗದಲ್ಲಿರ್ತಾರೆ ಅದಕ್ಕೋಸ್ಕರವೇ ಕಾಳಿದಾಸ ಹೇಳ್ತಾನೆ ರುದ್ರದೇವರು ಹೇಗಿದ್ದಾರೆ ಅಂತಂದರೆ ಶಬ್ದ ಮತ್ತು ಅರ್ಥದಂತೆ ಅರ್ಥವಿಲ್ಲದ ಶಬ್ದವಿಲ್ಲ ಆನಂತರ ಶಬ್ದವಿಲ್ಲದೆ ಅರ್ಥ ಹುಟ್ಟಲಿಕ್ಕೆ ಅದಕ್ಕೆ ಅರ್ಥ ಬರಲಿಕ್ಕೂ ಸಾಧ್ಯವಿಲ್ಲ ಹೇಗೆ ಅವೆರಡೂ ಯಾವಾಗಲೂ ಕೂಡಿಕೊಂಡಿರ್ತವೆ ವಾಗರ್ಥವು ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಪಾರ್ವತಿ ಪಿತರವೂ ಒಂದೇ ಜ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಜಗತ್ತಿನ ನಮಗೆ ಈ ಸ್ಥೂಲ ಶರೀರದ ಇಂದ್ರಿಯಾದಿಗಳನ್ನು ಕೊಡ್ತಕ್ಕಂಥ ಏನು ಜಗನ್ಮಾತೆಯೇನು ಅಂತಿದ್ದಾರೆ ಆ ಅನಿರುದ್ಧನಿಂದ ಹುಟ್ಟಿರ್ತಕ್ಕಂಥ ರುದ್ರದೇವರು ಅವರ ಹೆಂಡತಿ ಉಮಾದೇವಿ ಆಗ ಅವರಿಬ್ಬರೂ ಕೂಡಿ ನರ್ತನೆ ಮಾಡ್ತಾರೆ ನರ್ತನೆ ಮಾಡ್ತಾರೆ ಅಂತಂದರೆ ಅರ್ಥವೇನು ಅಂದರೆ ಪರಮಾತ್ಮ ನಮಗೆ ಕಾರ್ಯವನ್ನು ಒಪ್ಪಿಸಿದ್ದಾನಲ್ಲ ಅಂತನ್ನುವುದ ನರ್ತನೆ ಅದರ ನಂತರ ಈ ಪರಮಾತ್ಮ ಇಂಥ ಒಂದು ಅದ್ಭುತವಾದ ಸೃಷ್ಟಿ ಮಾಡಬೇಕಾಗಿದ್ದರೆ ಹೇಗೆ ನರ್ತನ ಸುಲಭವಾಗಿ ನಾವು ಆನಂದದಿಂದ ಮಾಡ್ತೇವೆ ಈ ಎಲ್ಲ ಸೃಷ್ಟಿಯೂ ಕೂಡ ನಾವೆಲ್ಲ ದೇವತೆಗಳು ದೇವತೆಗಳು ನಾವು ಜಗತ್ತಿಗೆ ಉಪಕಾರ ಮಾಡಬೇಕಾದರೆ ನಮಗೇನು ತ್ರಾಸಾಗೋದಿಲ್ಲ ಯಾವ ದೇವತೆಗಳು ಕಷ್ಟಪಟ್ಟು ನಮಗೆ ಸಹಾಯ ಮಾಡೋದಿಲ್ಲ ನಮ್ಮ ತತ್ವಾಭಿಮಾನ ದೇವತೆಗಳಿಗೆ ಏನೂ ಕಷ್ಟ ಆಗೋದಿಲ್ಲ ಪರಮಾತ್ಮ ಆ ಸಾಮರ್ಥ್ಯ ಕೊಟ್ಟಿದ್ದಾನೆ ಅದನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಶಿವ ಅಂತಂದರೆ ಮಂಗಲ ಅಂತ ಅರ್ಥ ಈ ಮಂಗಲ ಮಂಗಲರೂಪಿಯಾಗಿರ್ತಕ್ಕಂಥ ಈ ಶಿವ ನಮ್ಮಲ್ಲಿ ಸತ್ಯಂ ಶಿವಂ ಸುಂದರಂ ಅಂತಕೊಂಡು ಅಂತೇಳಿ ಕರೀತಾರೆ ಅದರಲ್ಲಿ ಶಿವಭಾಗ ರುದ್ರದೇವರು ಸುಂದರ ಭಾಗ ವಾಯುಬ್ರಹ್ಮದೇವರು ಭಾಳ ಸುಂದರ ಇದ್ದಾರೆ ಅವರು ಸತ್ಯ ಭಾಗ ಪರಮಾತ್ಮ ನಿತ್ಯತ್ವವನ್ನು ತೋರಿಸ್ತಕ್ಕಂಥವನು ಅಥವಾ ಎಲ್ಲರಲ್ಲಿಯೂ ಈ ಮೂರು ಗುಣಗಳನ್ನು ಪರಮಾತ್ಮ ಇಟ್ಟಿರ್ತಾನೆ ಆಗ ಮುಂದೆ ಅವರು ಸೃಷ್ಟಿಗೆ ಸಾಮರ್ಥ್ಯ ಬರಲಿ ಅಂತಕೊಂಡು ಅಂತ ಹೇಳಿ ಆವಾಗ ಒಂದು ವರ್ಷದವರೆಗೂ ತಪಸ್ಸನ್ನು ಮಾಡ್ತಾರೆ ಬ್ರಹ್ಮದೇವರು ಒಂದು ವರ್ಷದವರೆಗೂ ತಪಸ್ಸು ಮಾಡ್ತಾರೆ ಅವರ ತಪಸ್ಸಿನಿಂದ ಅವರ ತಪಸ್ಸಿಗೆ ಅವರ ಧ್ಯಾನದ ದೇವತೆಯಾರು ರೂಪಿಯಾದ ಪರಮಾತ್ಮ ಆಗ ಅನಿರುದ್ಧ ರೂಪಿಯಾಗಿರ್ತಕ್ಕಂಥ ಭಗವಂತ ಅನುಗ್ರಹ ಮಾಡ್ತಾನೆ ತಮ್ಮ ತಂದೆಯನ್ನೇ ಕುರಿತು ತಪಸ್ಸು ಮಾಡ್ತಾರೆ ಅಂದರೆ ತಂದೆಯ ಸೇವೆ ಮಾಡಿದರೆ ಏನು ಸಿಗ್ತದೆ ಅಂತ ತಿಳ್ಕೊಂಡು ನಾವು ಅರ್ಥ ಮಾಡಿಕೊಳ್ಬೇಕು ತಂದೆ ಸೇವೆ ಮಾಡದೇ ಇರತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಎಂದೂ ಸುಖಿ ಆಗಲಾರ ತಂದೆ ತಾಯಿಗಳ ಸೇವೆ ಜಗತ್ ಇವರೇ ಶಿವಪಾರ್ವತಿಯರು ಅವರ ಸೇವೆ ಹೇಗೆ ಅನಿರುದ್ಧ ಮತ್ತು ಶಾಂತಿಯನ್ನು ಹೇಗೆ ಶಿವಪಾರ್ವತಿಯರು ವಿಶೇಷವಾದ ರೀತಿಯಲ್ಲಿ ಅವರು ಆ ಕಾಲದಲ್ಲಿ ಉಪಾಸನೆ ಮಾಡಿದರು ಹಾಗೆ ನಾವು ಕೂಡ ನಮ್ಮ ತಂದೆ ತಾಯಂದಿಗಳಲ್ಲಿ ಅನಿರುದ್ಧ ಮತ್ತು ಶಾಂತಿದೇವಿಯನ್ನು ಅನುಸಂಧಾನ ಮಾಡಿ ಸೇವೆ ಮಾಡಿದರೆ ಮೋಕ್ಷ ಸಿಗ್ತದೆ ಅಷ್ಟು ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ಈ ಸೃಷ್ಟಿಯ ಕ್ರಮದಿಂದ ಪರಮಾತ್ಮ ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದಾನೆ ಮತ್ತು ಅಷ್ಟೇ ಅಲ್ಲ ಅನುಗ್ರಹ ಯಾವಾಗ ಮಾಡಿದ ತಪಸ್ಸು ಮಾಡಿದ ಮೇಲೆ ಮಕ್ಕಳ ಮೇಲೆ ಸುಮ್ಮನೆ ಅಂಧ ಮೋಹವನ್ನು ಪರಮಾತ್ಮ ತೋರಿಸೋದಿಲ್ಲ ಅಂಧಮೋಹವನ್ನು ಮಾಡಬಾರ್ದು ಅವರಿಗೆ ಸ್ವಲ್ಪ ಕಠೋರರಾಗಿ ಒಳ್ಳೆಯ ಗುಣಗಳು ಬರುವಂತೂ ಮಾಡಬೇಕು ಆ ಗುಣಗಳು ಬಂದ ಮೇಲೆ ಆನಂತರ ಅವರ ಸಂತೋಷ ಸಂತೋಷಪು ಅವ್ರ ಮೇ ಅವರ ಮೇಲೆ ಸಂತುಷ್ಟರಾಗಿ ವ್ಯವಹಾರವನ್ನು ಮಾಡಬೇಕು ಈ ರೀತಿಯಾಗಿ ಮಾಡ್ತಕ್ಕಂಥ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಪರಮಾತ್ಮ ರುದ್ರದೇವರನ್ನು ಸೃಷ್ಟಿ ಮಾಡ್ತಾನೆ ಈ ರುದ್ರದೇವರಿಗೆ ಸೋಮಪಾನದ ಯೋಗ್ಯತೆಯನ್ನು ಕೊಡ್ತಾನೆ ಸೋಮಪಾನದ ಯೋಗ್ಯತೆ ಅಂತಂದರೆ ಕುಡಿಯಲಿಕ್ಕೆ ಏನಾದರೂ ನೀರು ಕೊಟ್ಟನೆ ಅಂತಕೊಂಡಂಥ ಅರ್ಥ ಅಲ್ಲ ಸೋಮ ತಿಳ್ಕೊಂಡಂತಂದರೆ ವಾಯುವಂತರ್ಗತರಾಗಿರ್ತಕ್ಕಂತಹ ತನ್ನನ್ನು ಉಪಾಸನೆ ಮಾಡತಕ್ಕಂಥ ವಿಶೇಷವಾದ ಸಾಮರ್ಥ್ಯವನ್ನು ಕೊಡ್ತಾನೆ ಸೋಮ ಸೋಮ ಅಂತ ತಿಳ್ಕೊಂಡಂತಂದರೆ ಅ ಅಂದರೆ ಸರ್ವಶಬ್ದ ಸರ್ವಶಬ್ದಚ್ಯನಾದಂತಹ ಪರಮಾತ್ಮ ಆನಂತರ ಮಾ ಅಂದರೆ ಮಹಾಲಕ್ಷ್ಮೀ ದೇವಿ ಸಷ್ಟ ಮಾಚ ಅಷ್ಟ ಮಾಚ ಅಮೌ ಅಂದರೆ ಪರಮಾತ್ಮ ಮಾ ಅಂದರೆ ಮಹಾಲಕ್ಷ್ಮೀ ದೇವಿ ಅಷ್ಟ ಮಾಚ ಅಮೋ ಇವರಿಬ್ಬರು ಅಮೋ ಅಮಾಭ್ಯಾಂ ಸಹಿತ ಇವರಿಬ್ಬರಿಂದ ಯಾವಾಗಲೂ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿ ಅಂದರೇನು ತನ್ನ ಹೃದಯದಲ್ಲಿ ಸದಾಕಾಲದಲ್ಲಿಯೂ ಇದನ್ನು ಕಾಣ್ತಕ್ಕಂಥ ವ್ಯಕ್ತಿ ಸೋಮ ವಾಯುದೇವರು ವಾಯುದೇವರ ಅನುಗ್ರಹದಿಂದ ಅದ್ಭುತವಾದ ಅಪರೋಕ್ಷ ಜ್ಞಾನಾನುಗಳನ್ನು ಪಡೆಯತಕ್ಕಂಥ ಯೋಗ್ಯತೆಗೆ ಸೋಮಪಾನಾರ್ಹತ್ವ ಅಂತ ತಿಳ್ಕೊಂಡು ಅಂತ ಇಲ್ಲ ಒಂದು ಲೋಟದಲ್ಲಿ ಸೋಮ ಕೊಡ್ತಾರೆ ಕುಡಿತಾರೆ ಅಂತ ಅರ್ಥ ಅಲ್ಲ ಈ ಸೋಮಪಾನಾರ್ಹತ್ವ ಬರಬೇಕಾಗಿದ್ದರೆ ವಾಯುದೇವರ ಅನುಗ್ರಹ ಬೇಕಾಗ್ತದೆ ಅದಕ್ಕೆ ನಾವು ಯಾವಾಗಲೂ ದೇವರ ಸೇವೆಯನ್ನು ಮಾಡ್ತಾ ಇರಬೇಕು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಮಾಡಿದ್ದಾರೆ ಅಂತಂದರೆ ಆ ಒಂದು ಸಾಮರ್ಥ್ಯದಿಂದ ವಸುಗಳನ್ನು ಹುಟ್ಟಿಸಿದ್ದಾರೆ ಮನುಷ್ಯರಿಗೆ ಉಪಕಾರಕರು ವಸುಗಳು ಯಾಕೆಂದರೆ ನಾವು ಕೊಟ್ಟ ಶ್ರದ್ಧಾದಿಗಳ ಸಂದರ್ಭಗಳನ್ನು ಪಿತೃಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಒಯ್ದು ಪಿತೃದೇವಳಿಗೆ ಮುಟ್ಟಿಸ್ತಕ್ಕಂಥವರು ಪಿತೃಂತರ್ಗತರಾಗಿ ಪಿತೃದೇವತೆಗಳು ಮುಟ್ಟಿಸ್ತಕ್ಕಂಥವರು ವಸುಗಳು ಆನಂತರ ತನ್ನದೇ ಆದ ಹನ್ನೊಂದು ರೂಪಗಳನ್ನು ಅದರಲ್ಲಿ ತಾನೊಂದು ರೂಪ ಆಗಿದ್ದುಕೊಂಡು ರುದ್ರದನ್ನು ಈ ರುದ್ರದೇವರು ಸೋಮಪಾನ ರುದ್ರದೇವರು ಹುಟ್ಟಿಸ್ತಾರೆ ರುದ್ರದೇವರ ಕೆಲಸ ಏನು ಅಂತ ತಿಳ್ಕೊಂಡು ನಮ್ಮ ಮನಸ್ಸನ್ನು ನಿಯಮಾನ ಮಾಡಬೇಕು ನಮಗೆ ಒಳ್ಳೆಯ ಸಂತಾನವನ್ನು ಕೊಡಬೇಕು ಆನಂತರ ನಮ್ಮ ಸಂತಾನಕ್ಕೆ ವಿಶೇಷವಾದ ಸಂರಕ್ಷಣೆ ಸಿಗಬೇಕು ಇದೆಲ್ಲ ಕಾರ್ಯವನ್ನು ರುದ್ರದೇವರು ಮಾಡ್ತಾರೆ ಅಂದರೆ ಪರಮಾತ್ಮ ಮನುಷ್ಯ ಸೃಷ್ಟಿಯ ಮಾಡುವ ಮೊದಲು ಈ ಮನುಷ್ಯರಿಗೆಲ್ಲ ಅನುಗ್ರಹ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಆನಂತರ ಸೃಷ್ಟಿಯನ್ನು ಮಾಡಿದ್ದಾನೆ ಅದಕ್ಕೇ ಮನೆ ಮಾಡಿ ಆನಂತರ ಒಳ್ಳೆ ವಿದ್ಯೆಯನ್ನು ಸಂಪಾದನೆ ಮಾಡಿ ಚೆನ್ನಾಗಿ ಗಳಿಸಿ ಮಕ್ಕಳನ್ನು ಪರಿಪಾಲಿಸುವ ಯೋಗ್ಯತೆಯನ್ನು ಪಡೆಯಿರಿ ಆಮೇಲೆ ಮಕ್ಕಳನ್ನು ಪಡೆಯಿರಿ ಇಲ್ಲದೆ ನೌಕರಿಗಿಂತ ಮೊದಲೇ ಮದುವೆಯಾಗಿ ಕೊಡೋದು ಮತ್ತು ಅವ್ರಿಗೆ ಇವರಿಗೆ ನಮ್ಮನ್ನು ನೋಡ್ಕೊಳ್ಳಿ ನಿಮ್ಮನ್ನು ನೋಡ್ಕೊಳ್ಳಿ ಎಂತ್ಕೊಂಡು ಅದು ಹಾಗಾಗ್ಬಾರ್ದು ಎಲ್ಲ ತಯಾರಿ ಮಾಡಿ ಮದುವೆಯನ್ನು ಮಾಡಿಕೊಳ್ಬೇಕು ಸರ್ವಸಿದ್ಧತೆ ಆದಮೇಲೆ ಇದನ್ನು ನಾವು ಇಟ್ಕೊಳ್ಬೇಕು ಅದರ ನಂತರ ಆದಿತ್ಯರು ಆದಿತ್ಯರು ದ್ವಾದಶ ಆದಿತ್ಯ ಅದರಲ್ಲಿ ಪರಮಾತ್ಮನ ಒಂದು ಆದಿತ್ಯನಾಗಿದ್ದಾನೆ ನಮಗೆ ಪ್ರಕಾಶ ಕೊಡ್ತಾನೆ ನಮಗೆ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಣವಾಯುವನ್ನು ಕೊಡ್ತಾನೆ ಯಾಕೆಂದರೆ ಸೂರ್ಯಾಂತರ್ಗತನಾಗಿದ್ದ ವಾಯುದೇವರೇ ಜಗತ್ತಿಗೆ ಆಕ್ಸಿಜನ್ ಕೊಡ್ತಕ್ಕಂಥವರು ಅದಕ್ಕೋಸ್ಕರವೇ ಓಜೋನನ್ನು ನಿರ್ಮಾಣ ಮಾಡಿ ಸೂರ್ಯೋದಯ ಆದಮೇಲೆ ಮತ್ತು ವಾಪಸ್ ತೆಗೆದುಕೊಳ್ತಾ ಇದ್ದಾನೆ ಇಂಥ ಆದಿತ್ಯಗಳು ಇದರ ನಂತರ ವಿಶ್ವ ದೇವತೆಗಳು ವಿಶ್ವ ದೇವತೆಗಳು ನಾವು ಕೊಡ್ತಕ್ಕಂತಹ ವೈಶ್ವದೇವದ ಅನ್ನಾದಿಗಳನ್ನು ತೆಗೆದುಕೊಂಡು ನಮ್ಮನ್ನು ಎಲ್ಲ ದೋಷಗಳಿಂದ ದೂರ ಮಾಡತಕ್ಕಂಥವರು ಈ ವಿಶ್ವೇ ದೇವತೆಗಳು ಜಗತ್ತಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಉಪಕಾರಿಗಳು ಇವರನ್ನು ಸೋಮಪಾನ ರುದ್ರದೇವರು ಹುಟ್ಟಿಸ್ತಾರೆ ಇದಾದ ನಂತರ ದೇವತೆಗಳಿಗೂ ಗುರುವಾಗಿ ನಾವು ಉಪನಯನ ಕಾಲದಲ್ಲಿ ಯಾರು ನಮ್ಮಲ್ಲಿ ಸೇರಿಕೊಂಡು ನಮ್ಮ ಜ್ಞಾನಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಬೃಹಸ್ಪತ್ಯಾಚಾರರು ಹುಡ್ತಾರೆ ಅಂದರೆ ಈ ಅದು ದೇವತೆಗಳು ಎಷ್ಟು ಉಪಕಾರ ಮಾಡಿದ್ದಾರೆ ಮೊದಲು ನಾವು ಗರ್ಭದಲ್ಲಿದ್ದಾಗ ಹೊಕ್ಕಳ ಬಳ್ಳಿ ಹೊಕ್ಕಳ ಬಳ್ಳಿ ತಾಯಿಯಿಂದ ಬಂದಿರ್ತಕ್ಕಂಥ ಹೊಕ್ಕಳ ಬಳ್ಳಿ ನಮ್ಮ ಹೊಕ್ಕಳಿಂದ ಹಿಡಿದುಕೊಂಡು ಹೀಗೆ ಎಡಭುಜದಿಂದ ಬಂದು ಮತ್ತು ಹೀಗೆ ನಾವು ಜನವಾರ ಹೀಗೆ ಹಾಕ್ಕೊಂಡಿರ್ತೇವೆ ಈ ರೀತಿಯಾಗಿ ಬಂದು ಮತ್ತೆ ಅಲ್ಲಿ ಕುಸಿನ ಜೊ ಗರ್ಭದ ಜೊತೆಗೆ ಅದನ್ನು ಬೆಳವಣಿಗೆಯನ್ನು ಮಾಡ್ತಾಯಿರ್ತಾರೆ ತಾಯಿಯ ಬಳ್ಳಿ ಅದು ಹೀಗೆ ಹೀಗೆ ಬರ್ತದೆ ಹೀಗೆ ಬಂದು ಹೀಗೆ ಬಂದು ಅದರ ಕೆಳಗೆ ಸೇರಿಕೊಂಡಿರ್ತಾರೆ ಅಂದರೆ ಗರ್ಭದಲ್ಲಿ ಯಜ್ಞೋಪವೀತದಂತೆ ಇರ್ತಾರೆ ಅದಕ್ಕೋಸ್ಕರವೇ ನಾವು ಮೊದಲೇ ಹೇಳ್ತೇವೆ ಏನಂತ ಹೇಳ್ತೇವೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಯತ್ ಸಹಜಂ ಪುರಸ್ತಾತ್ ಪ್ರಜಾಪತಿ ಕೊಟ್ಟಿರ್ತಕ್ಕಂಥ ಯಜ್ಞೋಪವೀತ ಮೊದಲು ಸಹಜಂ ತಾಯಿಯಲ್ಲೇ ಹೊಟ್ಟೆಯಲ್ಲೇ ನಮಗಿತ್ತದು ಪ್ರಸ್ತಾತ್ ಅದು ಅತ್ಯಂತ ಪವಿತ್ರವಾದ ಅದರಿಂದಲೇ ತಾಯಿಯಿಂದ ನಾವು ಬೆಳವಣಿಗೆ ಆಗ್ತದೆ ಅದರ ಪ್ರತೀಕವಾಗಿ ಈಗ ಗುರುಗಳು ಇನ್ನೊಮ್ಮೆ ಜನ್ಮ ಕೊಡ್ತಾರೆ ಅವರು ಕೊಡ್ತಕ್ಕಂಥ ಈ ಯಜ್ಞೋ ಇದು ಬೃಹಸ್ಪತಿ ದೇವತಾ ಕಾವದ್ದು ತಾಯಿಯ ಗರ್ಭದಲ್ಲಿದ್ದದ್ದು ಪ್ರಜಾಪತಿ ದೇವತ ಅದಕ್ಕೆ ಸಂತಾನದ ವೇಳೆಯಲ್ಲಿ ಪ್ರಜಾಪತಿಯನ್ನು ಪ್ರಜಾಪತಿ ಸ್ವಾಮಿ ಪ್ರಜಾಪತಿಪತಿಯನ್ನು ಆಹುತಿಯನ್ನು ಕೊಡ್ತೇವೆ ಆದ್ದರಿಂದಾಗಿ ಇಂಥ ಕ್ರಮದಲ್ಲಿ ಅವರನ್ನು ಹುಟ್ಟಿಸಿದರು ಹುಟ್ಟಿಸಿದ ನಂತರ ರುಭುಗಳು ಪಿತೃಗಳು ಆನಂತರ ದ್ಯುಲೋಕ ಮತ್ತು ಪೃಥ್ವಿ ಲೋಕ ಆಕಾಶ ಮತ್ತು ಪೃಥ್ವಿ ಲೋಕ ಇದಕ್ಕೆ ಅಭಿಮಾನ ದೇವತೆಗಳು ಎಲ್ಲರನ್ನೂ ರುದ್ರದೇವರು ಹುಟ್ಟಿಸ್ತಾರೆ ಆಕಾಶ ಇಲ್ಲದೆ ಇದ್ದರೆ ಮೋಡ ಇಲ್ಲ ಮೋಡ ಇಲ್ಲದೇ ಇದ್ದರೆ ಮಳೆ ಇಲ್ಲ ಆಕಾಶ ಇಲ್ಲದೆ ಇದ್ದರೆ ಧ್ವನಿ ಇಲ್ಲ ಧ್ವನಿ ಇಲ್ಲದೆ ಇದ್ದರೆ ನಮ್ಮ ಮಾತಿಲ್ಲ ಇದಕ್ಕೆ ಎಲ್ಲ ದೇವತೆಗಳನ್ನು ಮೊದಲು ರುದ್ರದೇವರಿಂದ ಪರಮಾತ್ಮ ಸೃಷ್ಟಿ ಮಾಡಿಸ್ತಾರೆ ಯಾರಿಗೆ ವೈಕಾರಿಕ ರುದ್ರದೇವರು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ ವೈಕಾರಿಕ ರುದ್ರದೇವರಿಂದ ಎಷ್ಟು ಜನ ದೇವತೆಗಳು ಹುಟ್ಟುತ್ತಾರೆ ಅವರ ಶರೀರದಿಂದ ಅಂತಿಕೊಂಡು ಅಂತ ಹೇಳಿ ನಾನು ನನ್ನ ಕ್ರಮದಿಂದ ತಿಳಿದುಕೊಳ್ಳೋಣ ಆ ವೈಕಾರಿಕ ರುದ್ರದೇವರ ಕಿವಿಯಿಂದ ವಾಸುಕಿ ಮೊದಲಾದ ಏನು ಜ್ಞಾನವುಳ್ಳ ಭಗವದ್ಭಕ್ತರಾಗಿರ್ತಕ್ಕಂಥ ಸರ್ಪಗಳು ಅಂತೇನಿವೆ ಅವುಗಳು ಹುಟ್ಟಿವೆವು ರುದ್ರದೇವರ ಕಿವಿಯಿಂದ ಹುಟ್ಟಿದವು ಮುಂದೆ ಇವರೇ ಮುಂದೆ ಕದ್ರುವಿನಿಂದ ಮತ್ತು ಎರಡನೇ ಜನ್ಮ ಸ್ಥೂಲ ಜನ್ಮ ರೂಪವನ್ನು ತೆಗೆದುಕೊಳ್ತಾರೆ ಆನಂತರ ವೈಕಾರಿಕ ರುದ್ರದೇವರಿಂದ ಎತ್ತುಗಳು ಗೋಗಳು ಕುದುರೆಗಳು ಆನೆಗಳು ಇತ್ಯಾದಿ ಪಶುಗಳ ಉತ್ಪತ್ತಿ ಆಯಿತು ಡಾರ್ವಿನ್ ತೇರಿ ಇತ್ಯಾದಿಗಳೆಲ್ಲ ಮಂಗನಿಂದ ಮಾನವ ಆದರೆ ಇವೆಲ್ಲ ಎಲ್ಲಿಂದ ಹುಟ್ಟಿದವು ರುದ್ರದೇವರು ಇವುಗಳನ್ನು ಮೊದಲು ಹುಟ್ಟಿಸಿದ್ದಾರೆ ಅದರಿಂದಾಗಿ ಎತ್ತನ್ನು ಮೊದಲು ಹುಟ್ಟಿಸಿದ್ದರಿಂದ ಎತ್ತು ಅವರಿಗೆ ವಾಹನವಾಯಿತು ಎತ್ತು ಆಕಳು ಕುದುರೆ ಇತ್ಯಾದಿ ಇದೆಲ್ಲ ರುದ್ರದೇವರ ಸನ್ನಿಧಾನದಿಂದ ಯುಕ್ತರಾಗಿರ್ತಕ್ಕಂಥವುಗಳು ಉಳಿದ ದೇವತೆಗಳು ಕೂಡ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಆದ್ದರಿಂದ ಈ ಪ್ರಾಣಿಗಳನ್ನು ನಾವು ಅತ್ಯಂತ ಶ್ರೇಷ್ಠ ದೇವತೆಯನ್ನು ಪೂಜೆ ಮಾಡಬೇಕು ಯಾಕೆ ರುದ್ರದೇವನ ಹುಟ್ಟಿರ್ತಕ್ಕಂಥವ್ರು ನಮ್ಮ ಉಪಯೋಗಕ್ಕೋಸ್ಕರ ಪರಮಾತ್ಮ ವೈಕಾರಿಕ ರುದ್ರದೇವರ ಹೊಕ್ಕಳಿನಿಂದ ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಅರಣ್ಯ ಪಶುಗಳು ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಅರಣ್ಯ ಪಶುಗಳು ಅಂದರೆ ಏನರ್ಥ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಆಕಳು ಯಾಕಂದ್ರೆ ಹಾಲಿಂದ ಯಜ್ಞ ಆದಿಗಳಿಗಾಗಬೇಕು ಕೃಷ್ಣಾಜಿನ ಬೇಕು ಆ ಕೃಷ್ಣಾಜನಕ್ಕೆ ಬೇಕಾಗಿರ್ತಕ್ಕಂಥ ಕೃಷ್ಣ ಮೃಗ ಆನಂತರ ಉಳಿದ ಪಶುಗಳು ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲರೂ ಉಪಜೀವನ ಆಗಬೇಕಲ್ಲ ಉಪಜೀವನ ಆಗೋದು ಆಗಿನ ಕಾಲದ ಪಶುಗಳಿಂದಲೂ ಉಪಜೀವನವಾಗ್ತಾ ಇತ್ತು ಅಂಥ ಅವುಗಳೆಲ್ಲವೂ ಅವರ ನಾಭಿಯಿಂದ ಮತ್ತು ಅವರ ಜನನಾಂಗದಿಂದ ಹುಟ್ಟಿರ್ತಕ್ಕಂಥವರು ಅತ್ಯಂತ ಕ್ಷುದ್ರವಾಗಿರ್ತಕ್ಕಂಥ ಜಂತುಗಳು ಕ್ರಿಮಿಗಳು ಯಾವಾಗಲೂ ಹೊಲಸಿರ್ತಕ್ಕಂಥವುಗಳು ಅವುಗಳಿಂದ ಹುಟ್ಟಿದ್ದವು ಆ ನಂತರ ಅವರ ಬೆನ್ನಿನ ಹಿಂಭಾಗದಿಂದ ಮನುಷ್ಯರು ದೈತ್ಯರು ರಾಕ್ಷಸರು ಹುಟ್ಟಿದರು ಅಂದರೆ ಅವರ ಮೂಲ ರೂಪದಲ್ಲಿ ಆ ಮೂಲಸ್ಥೂಲ ರೂಪವನ್ನು ರುದ್ರದೇವರು ಕೊಟ್ಟಿದ್ದಾರೆ ಆನಂತರ ಕೈಕಾಲು ಇತ್ಯಾದಿಗಳಿಂದಾಗಿ ಮರಗಳು ಬೆಳ್ಳಿಗಳು ಇತ್ಯಾದಿಗಳು ಹುಟ್ಟಿವೆ ತಾತ್ಪರ್ಯ ಅನಿರುದ್ಧನಿಂದ ವೈಕಾರಿಕ ರೂಪವನ್ನು ತೆಗೆದುಕೊಂಡಿರತಕ್ಕಂತಹ ರುದ್ರದೇವರು ಇಷ್ಟೆಲ್ಲ ದೇವತೆಗಳಿಗೆ ಪಶುಗಳಿಗೆ ಆನಂತರ ಜಂತುಗಳಿಗೆ ಬ್ರಶ್ಯ ದೈತ್ಯ ರಾಕ್ಷಸಾದಿಗಳಿಗೆ ಆನಂತರ ಮ ಮರ ಮತ್ತು ಬಳ್ಳಿಗಳಿಗೆ ಎಲ್ಲರೂ ಇವರೇ ಕಾರಣೀಭೂತರಾಗಿದ್ದಾರೆ ಅಂದರೆ ಸೃಷ್ಟಿ ಇದು ನೇಚರ್ನಿಂದ ಹುಟ್ಟಿದೆ ನ್ಯಾಚುರಲ್ ಎಕ್ಸಾಮ್ ತಂತಾನೆ ಹುಟ್ಟಿತು ಎಲ್ಲ ಸುಳ್ಳು ಯಾಕೆಂತಂದರೆ ಹುಟ್ಟಿತು ಅಂದರೆ ಏನರ್ಥ ಅವರ ಶರೀರದ ಪ್ಲ್ಯಾನಿಂಗು ಆ ಶರೀರದಲ್ಲಿ ಹೇಗೆ ಅದು ಎಲುಬುಗಳಿರಬೇಕು ಆನಂತರ ಅಲ್ಲಿರ್ತಕ್ಕಂಥ ನರಗಳು ಹೇಗೆ ಅಲ್ಲಿರ್ತಕ್ಕಂಥ ಡೈಜೆಷನ್ ಸಿಸ್ಟಮ್ ಅಲ್ಲಿರ್ತಕ್ಕಂಥ ಇದೆಲ್ಲವನ್ನು ಈ ಹುಟ್ಟಿಸಿದ ರುದ್ರದೇವರು ಎಂಥ ಸೈಂಟಿಸ್ಟು ಈಗೇನು ಸೈಂಟಿಸ್ಟ್ ಇದೆ ಹೇಳಿ ಗುರು ಗುರುತಿಸ್ತಾರೆ ಆದರೆ ಇಂಥ ಈಗಿನ ಸೈಂಟಿಸ್ಟು ಈ ರೀತಿಯಾಗಿ ನರೇಶ್ವರರಾದ ಅದಕ್ಕೋಸ್ಕರ ನಮ್ಮಲ್ಲಿ ಒಳ್ಳೆಯ ಸಂತಾನ ಹುಟ್ಟಬೇಕಾಗಿದ್ದರೆ ಆನಂತರ ಗಂಡ ಹೆಂಡತಿ ಯಾವಾಗಲೂ ಪ್ರೀತಿಯಿಂದ ಇರಬೇಕಾಗಿದ್ದರೆ ಮದುವೆಗಿಂತ ಮೊದಲು ಗೌರಿ ಪೂಜೆ ಆ ನಂತರ ಮದುವೆ ಆದ ಮೇಲೆ ಮಂಗಳ ಮಂಗಳ ಗೌರಿ ಪೂಜೆ ರುದ್ರದೇವರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ದೀಪಸ್ತಂಭದ ಗೌರಿ ಪೂಜೆ ಈಗ ಬೇರೆ ಬೇರೆ ಕ್ರಮದಿಂದ ಗೌರಿ ಪೂಜೆಯನ್ನು ಕಂಟಿನ್ಯೂಸ್ ಆಗಿ ಶಿವಪಾರ್ವತಿಯರ ಪೂಜೆಯನ್ನು ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಮಾಡ್ತಾನೇ ಬಂದಿದ್ದಾರೆ ಜನರಿಗೆ ತಪ್ಪು ಕಲ್ಪನೆ ಇದೆ ವೈಷ್ಣವರು ರುದ್ರದೇವರನ್ನು ನಿಂದೆ ಮಾಡ್ತಾರೆ ಬೈತಾರೆ ಅಂತ ತಿಳ್ಕೊಂಡು ಹೇಳಿ ಇಲ್ಲ ಪರಮ ವೈಷ್ಣವರಾದಂಥ ರುದ್ರದೇವರು ಪರಮ ವೈಷ್ಣವಳಾಗಿರ್ತಕ್ಕಂಥ ಪಾರ್ವತೀ ದೇವಿ ಇವರು ನಮ್ಮ ಯಾವಾಗಲೂ ನಮ್ಮ ಆರಾಧ್ಯರು ಯಾಕೆಂತಂದರೆ ಯಾವಾಗಲೂ ಇವರು ರಾಮಮಂತ್ರವನ್ನು ಜಪ ಮಾಡ್ತಕ್ಕಂಥವರು ಹೇಗೂ ನಿನ್ನಿನ ದಿವಸ ನಾವು ರಾಮ ಜನ್ಮಭೂಮಿಯ ಇದನ್ನು ನೋಡಿದ್ದೇವೆ ಒಂದು ಐದುನೂರು ವರ್ಷದ ನಂತರ ಅಂದರೆ ತಾತ್ಪರ್ಯ ಏನು ಜಗತ್ತಿನಲ್ಲಿ ಬಂತು ಆದ್ದರಿಂದಾಗಿ ರುದ್ರದೇವರನ್ನು ನಾವು ಯಾವಾಗಲೂ ಮನೋನಿಯಾಮಕರ ಪೂಜೆ ಮಾಡಬೇಕು ಅವರು ರಾಮಮಂತ್ರವನ್ನು ಇವತ್ತು ನಾವು ರಾಮಜನ್ಮಭೂಮಿಯ ಬಗ್ಗೆ ನಾನು ಹೇಳ್ತಾ ಇದ್ದೆ ರಾಮಜನ್ಮ ಭೂಮಿ ಐದು ವರ್ ಐದುನೂರು ವರ್ಷಗಳ ನಂತರ ಈ ಇತಿಹಾಸ ನಮಗೊಂದು ಕಲಿಸಿದೆ ಏನು ಕಲಿಸಿದೆ ಸಹನಶೀಲತೆ ಇದು ನಮ್ಮಲ್ಲಿರ್ತಕ್ಕಂಥ ಸ್ವಾಭಾವಿಕ ಗುಣ ಸಾತ್ವಿಕತೆ ಸ್ವಾಭಾವಿಕ ಗುಣ ಆದರೆ ಈ ಸಾತ್ವಿಕದ ಜೊತೆಯಲ್ಲಿ ತೇಜವೂ ಕೂಡ ಬೇಕು ಇಲ್ಲದೇ ಇದ್ದರೆ ಈ ವಿದೇಶಿಯರೆಲ್ಲರೂ ನಮ್ಮನ್ನು ದಬಾಯಿಸಿದರು ತೇಜದ ಅಭಾವದಿಂದ ಆನಂತರ ಬಂದಿರತಕ್ಕಂಥ ಸರ್ಕಾರವೂ ಕೂಡ ಓಟಿಗೋಸ್ಕರ ಇನ್ನೊಬ್ಬರನ್ನು ಸಂತೋಷಪಡಿಸಲಿಕ್ಕೆ ನಮ್ಮನ್ನು ಸಂಪೂರ್ಣ ದಬಾಯಿಸಿ ಕೊನೆ ಕೊನೆಗೆ ಎಲ್ಲಿವರೆಗೂ ಬಂದು ರಾಜಕಾರಣಿಗಳು ಅಂತಂದರೆ ರಾಮನು ಕಾಲ್ಪನಿಕ ಆನಂತರ ರಾಮ ಸೇತುವೆ ಕಾಲ್ಪನಿಕ ಏನೇನು ಯಾಕೆಂದರೆ ಅವರಿಗೆಲ್ಲ ಹಿಂದೂಗಳನ್ನು ತುಳಿಯಬೇಕಾಗಿತ್ತು ಆದರೆ ನಮ್ಮೆಲ್ಲರ ಬಂದು ಇದರಿಂದ ಒಂದು ಅದ್ಭುತವಾದಂಥ ಕ್ಷಾತ್ರ ತೇಜಸ್ಸಿನ ಒಬ್ಬ ಪ್ರಧಾನಮಂತ್ರಿ ಬಂದು ಆ ಧೈರ್ಯದಿಂದ ಲೋಕತಾಂತ್ರಿಕ ರೂಪದಿಂದಲೇ ಇವತ್ತು ರಾಮ ಮಂದಿರ ತಯಾರಾಗ್ತಾಯಿದೆ ಪುನಃ ಕೃತಿಯುಗ ತ್ರೇತಾಯುಗ ಬರ್ತಾ ಇದೆ ಅಂತಕೊಂಡಂತ ತಿಳ್ಕೊಂಡಂಥನ್ನು ಅರ್ಥ ಮಾಡಿಕೊಳ್ಳೋಣ ಇಂಥ ರಾಮ ಮಂತ್ರವನ್ನು ಜಪ ಮಾಡ್ತಕ್ಕಂಥವರು ಶಿವಪಾರ್ವತಿಯರು ಇರಲಿ ಇಂತಹ ಶಿವಪಾರ್ವತಿಯರು ಅರ್ಧನಾರಿರಸರಿಂದ ಹುಟ್ಟಿರ್ತಕ್ಕಂಥವರು ಸ್ತ್ರೀ ಪುರುಷಗಳು ಇತ್ತಾಗ ಹುಟ್ಟಿದ್ದಾರೆ ಇವರ ಮಕ್ಕಳೇ ಇಂದ್ರ ಮತ್ತು ಇಂದ್ರ ಕಾಮ ಶಚಿರಥಿ ಇತ್ಯಾದಿಗಳು ಇದು ರುದ್ರದೇವರ ವೈಕಾರಿಕ ರೂಪದ ಸೃಷ್ಟಿಯಾಯಿತು ಇನ್ನು ಇಂದ್ರದೇವ ರುದ್ರದೇವರ ಇನ್ನೊಂದು ರೂಪ ಇದೆ ತೈಜಸ ಅಹಂಕಾರ ರೂಪ ಇದೆ ಅಹಂಕಾರಾಭಿಮಾನಿಯಾಗಿರ್ತಕ್ಕಂಥ ರೂಪ ಇದೆ ಈ ತೈಜಸ ಅಹಂಕಾರ ರೂಪಿಯಾಗಿರ್ತಕ್ಕಂಥ ಇದರಿಂದ ರುದ್ರದೇವರು ಏನು ಮಾಡಿದರು ಅಂತಂದರೆ ನಮ್ಮ ಹತ್ತು ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಸೃಷ್ಟಿ ಮಾಡಿದ್ದಾರೆ ಮೊದಲು ಮನಸ್ತತ್ವಾಭಿಮಾನಿಯಾಗಿ ಬುದ್ಧ ತತ್ವಾಭಿಮಾನಿ ಪಾರ್ವತಿ ಇದ್ದಾಳೆ ಆದರೆ ನಮ್ಮಲ್ಲಿರತಕ್ಕಂಥ ಮನಸ್ತವನ್ನು ಸ್ಥೂಲ ರೂಪದಿಂದ ಅದನ್ನು ಇಟ್ಟಿರ್ತಕ್ಕಂಥವರು ಈ ರುದ್ರ ಮತ್ತು ಪಾರ್ವತಿಯರೇ ಇವುಗಳಿಗೆ ತೈಜಸ ಅಂತ ಯಾಕೆ ಕರೆದರು ಅಂತಂದರೆ ಹೇಗೆ ಒಂದು ಬಲ್ಬ್ ಹಚ್ಚಿದರೆ ಎಲ್ಲ ರೂಮ್ ಹೇಗೆ ಬೆಳಕಾಗಿದೆ ಬಲ್ಬ್ ಇದ್ದದ್ದು ಸ್ವಲ್ಪ ಒಂದು ಕಡೆಯಲ್ಲಿ ಮಾತ್ರ ಇಷ್ಟೆಲ್ಲ ಬೆಳಕನ್ನು ಕೊಡ್ತಾಯಿದೆ ಅಂದರೆ ಅದೇ ರೀತಿ ಇಂದ್ರಿಯ ಸೂಕ್ಷ್ಮವಾಗಿ ಶರೀರದಲ್ಲಿ ಇರ್ತದೆ ಎನೋಟಮಿಯಲ್ಲಿ ಇಂದ್ರಿಯ ಕಾಣಿಸೋದಿಲ್ಲ ಆದರೆ ಅದರ ಕ್ರಿಯೆ ಶರೀರದ ತುಂಬದಲ್ಲಿಯೂ ವ್ಯಾಪ್ತವಾಗಿದೆ ಕಣ್ಣಿನ ಕ್ರಿಯೆ ಅನುಭವಿಸ್ತಾ ಇದ್ದೇವೆ ಕಿವಿಯ ಕ್ರಿಯೆ ಅನುಭವಿಸ್ತಾ ಇದ್ದೇವೆ ಆ ನಂತರ ನಾಶಿಕದ ಕ್ರಿಯೆ ಅನುಭವಿಸ್ತಾ ಇದ್ದೇವೆ ಇವೆಲ್ಲ ಏನು ಅನುಭವಿಸ್ತಾ ಇದ್ದೀವಲ್ಲ ಇವೆಲ್ಲ ತೈಜಸ ಅಂತ ಕೊಡು ಅಂತೇಳಿ ಅನಿಸ್ಕೊಳ್ತವೆ ಅಂದರೆ ತೇಜದಂತೆ ಎಲ್ಲ ಅಲ್ಲಿ ಸಂಪೂರ್ಣ ಶರೀರದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥವುಗಳು ಅಂತೇಳಿ ಇದರ ನಂತರ ತಾಮಸ ಅಹಂಕಾರ ಭಾಗದಿಂದ ಅಲ್ಲಿರ್ತಕ್ಕಂಥ ಆ ತಾಮಸ ರುದ್ರರು ಅಂತ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಜಡವಾಗಿರತಕ್ಕಂತಹ ಆಕಾಶ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅವುಗಳ ಮೇಲನದಿಂದ ಅವುಗಳಿಂದ ಸ್ಥೂಲವಾಗಿರ್ತಕ್ಕಂಥ ಸೃಷ್ಟಿಗೆ ಇವರು ಕಾರಣರಾಗ್ತಾರೆ ಇದು ಬ್ರಹ್ಮದೇವರಿಂದ ಹುಟ್ಟಿರ್ತಕ್ಕಂಥ ರುದ್ರದೇವರ ಮೂರು ರೂಪಗಳು ಸೂತ್ರನಾಮಕ ವಾಯುದೇವರಿಂದ ಮತ್ತೆ ಪುನಃ ಈ ರುದ್ರದೇವರು ಶೇಷ ಗರುಡ ರುದ್ರ ರೂಪದಿಂದ ಮತ್ತೆ ಪುನಃ ಹುಡ್ತಾರೆ ಇಲ್ಲಿ ರುದ್ರದೇವರು ಇಂದ್ರಾಂತ್ಯ ಕೊಂಡಂತ ಅನಿಸ್ಕೊಳ್ತಾರೆ ಅನಿಸಿಕೊಂಡು ಅದರಿಂದ ಎಲ್ಲ ಯಕ್ಷರೂ ಕೂಡ ಹುಡ್ತಾರೆ ತಾತ್ಪರ್ಯ ಬ್ರಹ್ಮವಾಯುದೇವರು ಅನಿರುದ್ಧನಿಂದ ಹುಟ್ಟಿ ಅದರಿಂದ ರುದ್ರದೇವರನ್ನು ಹುಟ್ಟಿಸಿ ಗರುಡ ಶೇಷರನ್ನು ಕೂಡ ಹುಟ್ಟಿಸಿ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಸೇವೆ ಅವಕಾಶವನ್ನು ಕೊಡ್ತಾರೆ ಕೊಟ್ಟು ಈ ಸಂಪೂರ್ಣ ಸೃಷ್ಟಿ ಅತ್ಯಂತ ರೀತಿಯಾಗಿರ್ತಕ್ಕಂಥ ವ್ಯವಸ್ಥಿತ ರೀತಿಯಿಂದ ನಡೆದಿದೆ ಈ ಸೃಷ್ಟಿ ಆಗಿರ್ತಕ್ಕಂಥದ್ದು ಇಪ್ಪತ್ತನೇ ಇಪ್ಪತ್ತೊಂದನೇ ವರ್ಷದಿಂದ ಹಿಡಿದು ಮೂವತ್ತ್ನಾಲ್ಕು ವರ್ಷಗಳವರೆಗೆ ಬ್ರಹ್ಮದೇವರ ಮೂವತ್ತ್ನಾಲ್ಕು ವರ್ಷಗಳವರೆಗೆ ಈಗ ಬ್ರಹ್ಮದೇವರು ಹೊಟ್ಟು ವೃತ್ತಿ ಮೂವತ್ತ್ನಾಲ್ಕು ವರ್ಷ ಆಗಿತ್ತು ಈ ಸೃಷ್ಟಿ ಆಗುವಾಗ ಇನ್ನು ಮೂವತ್ತಾರರಿಂದ ನಲವತ್ತೈದು ವರ್ಷಗಳವರೆಗೆ ಬ್ರಹ್ಮಾಂಡದ ಹೊರಗೆ ತತ್ವಗಳ ಸೃಷ್ಟಿ ಬ್ರಹ್ಮಾಂಡಕ್ಕೆ ಆಭರಣವಾಗಿರ್ತಕ್ಕಂಥ ಏಳು ಅಥವಾ ಒಂಬತ್ತು ವಾ ಆವರಣಗಳು ಆವರಣಗಳಾಗಿರ್ತಕ್ಕಂಥ ಆ ಗುಣಗಳು ಅದಕ್ಕೆ ಅಭಿಮಾನ ದೇವತೆಗಳ ಸೃಷ್ಟಿ ಆನಂತರ ಬ್ರಹ್ಮಾಂಡದ ಸೃಷ್ಟಿ ಬ್ರಹ್ಮಾಂಡ ಅಂತರ್ಗತವಾದಂಥ ತತ್ವಗಳ ಉಪಚಯ ಇತ್ಯಾದಿಗಳು ಹಾಗೆ ಐವತ್ತೊಂದನೇ ವರ್ಷ ಈ ಸಂಪೂರ್ಣ ಜಗತ್ತಿನಲ್ಲಿ ನಾವೆಲ್ಲರೂ ಸ್ಥೂಲ ರೂಪದಿಂದ ಬರ್ತಕ್ಕಂಥವ್ರು ಈ ಬ್ರಹ್ಮಾಂಡದ ಹೊರಗಿರ್ತಕ್ಕಂಥ ಆವರಣಗಳು ಎಷ್ಟು ಅವು ಯಾವ ತತ್ವಗಳಿಂದ ಕೂಡಿದೆ ಅವು ಯಾರಿಂದ ಹುಟ್ಟಿದ್ದಾರೆ ಆನಂತರ ಅಲ್ಲಿ ಇರತಕ್ಕಂಥ ಕ್ರಮದಲ್ಲಿ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಭಾಗ ಅಂತ ಏನಿದೆ ಸರ್ವಸಾಮಾನ್ಯವಾಗಿ ಪುರಾಣದಲ್ಲಾಗಲಿ ಶಾಸ್ತ್ರದಲ್ಲಾಗಲಿ ಈ ಪ್ರದ್ಯುಮ್ನ ದೇವರ ಸೃಷ್ಟಿಯನ್ನು ರುದ್ರದೇವರ ಸೃಷ್ಟಿಯನ್ನು ಮುಂದೆ ಆಗ್ತಕ್ಕಂತಹ ಈ ಬ್ರಹ್ಮಾಂಡ ಒಳಗೆ ಬ್ರಹ್ಮಾಂಡ ಹೊರಗಿನ ಮತ್ತು ಬ್ರಹ್ಮಾಂಡದ ಸೃಷ್ಟಿಯನ್ನು ಒಂದೇ ಕಡೆಯಲ್ಲಿ ಹೇಳೋದಿಲ್ಲ ಪುರಾಣದಲ್ಲಿ ಒಂದೊಂದು ಕಡೆ ಒಂದು ಕಡೆ ಒಂದು ಭಾಗ ಹೇಳ್ತೇನೆ ಒಂದು ಕಡೆ ಒಂದು ಭಾಗ ಇನ್ನೊಂದು ಭಾಗ ಯಾಕೆಂದರೆ ಇವೆಲ್ಲವೂ ಭಗವದ್ಭಕ್ತರು ಮಾತ್ರ ಕೇಳ್ತಕ್ಕಂಥ ವಿಷಯಗಳು ಯಾಕೆ ಭಗವದ್ಭಕ್ತರಲ್ಲಿ ಈ ದೇವತೆಗಳ ಮೇಲೆ ವಿಶ್ವಾಸ ಇರ್ತದೆ ಇನ್ನೊಬ್ಬರಾಗಿದೆ ಅವರಿಂದ ಇವರು ಹುಟ್ಟಿದ್ರು ಇವರಿಂದ ಅವ್ರು ಹುಟ್ಟಿದರೆ ಏನೋ ಏನೇ ಬಿಡು ಏನು ಹುಟ್ಟು ಕ್ರಮ ನಡೆದದ್ ಬಿಡು ಅಂತ ತಿಳ್ಕೊಂಡು ಅಂತೇಳಿ ತಮಾಷೆ ಮಾಡ್ತಾರೆ ಅಲ್ಲ ಇವರೆಲ್ಲರಿಗೂ ಸಂರಕ್ಷಣೆ ನಾವು ಇದ್ದೇವೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಬೇಕಾದದ್ದು ನಮ್ಮ ಕರ್ತವ್ಯ ಅದಕ್ಕೆ ತಾರತಮ್ಯಾನುಸಾರವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಆದ್ದರಿಂದ ಇವತ್ತು ಇಷ್ಟು ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಪ್ರದ್ಯುಮ್ನ ಬೀಜ ರೂಪದಿಂದ ನಮ್ಮನ್ನು ಹುಟ್ಟು ಭತ್ತ ರೂಪದಿಂದ ಹುಟ್ಟಿಸಿ ಆ ಬೀಜಗಳನ್ನು ಅನಿರುದ್ಧನಿಗೆ ಕೊಟ್ಟ ಅನಿರುದ್ಧ ಎಲ್ಲ ದೇವತೆಗಳನ್ನು ಹಿಡಿದುಕೊಂಡು ಎಲ್ಲ ಜೀವರಾಶಿಗಳಿಗೆ ಮೊಳಕೆಯನ್ನು ತಂದುಕೊಟ್ಟ ಆ ಮೊಳಕೆಯನ್ನು ತಂದುಕೊಟ್ಟ ನಂತರ ಆ ಕಾಲದಲ್ಲಿ ಅದನ್ನು ಮತ್ತೆ ಪುನಃ ಪ್ರದ್ಯುಮ್ನಿಗೆ ಶಕ್ತಿ ಸಾಮರ್ಥ್ಯ ಬೆಳೆಸಲಿಕ್ಕೆ ಕೊಟ್ಟ ಅದನ್ನು ಬೆಳೆ ರೂಪದಿಂದ ಮಾಡಲಿಕ್ಕೋಸ್ಕರ ಮತ್ತೆ ಪುನಃ ಇಲ್ಲ ಬೀಜ ರೂಪದಿಂದ ಅದು ಅದಕ್ಕೆ ಮೊಳಕೆ ನೋಡಿಸಿದ ಆ ಮೊಳಕೆ ಬೆಳೆಸಿದ ಪ್ರದ್ಯುಮ್ನ ಅನರುದ್ಧನಿಗೆ ಕೊಟ್ಟ ಅನರುದ್ಧ ದೇವರು ಈ ಸ್ಥೂಲ ಶರೀರವನ್ನು ನಮಗೆ ಕೊಡ್ತಾರೆ ಅಣುಲಿಂಗದ ಮೇಲೆ ಲಿಂಗ ಶರೀರ ಮತ್ತೆ ಪುನಃ ಅದನ್ನು ಬೆಳೆಸೋದಕ್ಕೋಸ್ಕರ ಪ್ರದ್ಯುಮ್ನ ದೇವರು ಅದರಿಂದ ಅನಿರುದ್ಧನಿಗೆ ಅನಿರುದ್ಧನಿಂದ ಸ್ಥೂಲ ಶರೀರ ಈ ಕ್ರಮವನ್ನು ಅಂದರೆ ಇವ ಎಷ್ಟು ಪರಮಾತ್ಮ ನಮ್ಗೆ ಉಪಕಾರ ಮಾಡಿದ್ದಾನೆ ಇಷ್ಟು ಉಪಕಾರ ಯಾರು ಮಾಡ್ತಾರೆ ಹೇಳ್ರಿ ಇಷ್ಟೆಲ್ಲ ಉಪಕಾರ ತಂದೆ ತಾಯಿ ಮಾಡ್ತಾರೆ ಬಂಧು ಬಳಗ ಮಾಡ್ತಾರೆ ಮಿತ್ರರು ಮಾಡ್ತಾರೆ ಅದರಿಂದಲೇ ಈ ಸೃಷ್ಟಿಕ್ರಮವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಇದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಈಗ ನೀವು ಭಾಗವತವನ್ನು ಇದ್ದೀರಿ ಪೂಜೆ ಮುಗಿಸಿ ನಮ್ಮಲ್ಲಿ ಪೂಜೆ ಮುಗಿದ ಮೇಲೆ ಅಂಗಾರಕ್ಷ ತಿಳತಕ್ಕಂಥ ಕ್ರಮವೂ ಇದೆ ಪೂಜೆ ಮುಗಿಸಿ ಈಗ ನಾವು ನಿನ್ನೆ ಮಳೆ ಬಂದದ್ದರಿಂದಾಗಿ ನಮ್ಮ ವಿದ್ಯಾಪೀಠದಲ್ಲಿ ಎಲ್ಲ ಕಡೆಯಲ್ಲಿ ನೀರು ಬಂದದ್ದರಿಂದಾಗಿ ನಿನ್ನೆ ನಾವು ಮಾಡಬೇಕಾಗಿರ್ತಕ್ಕಂಥ ರಾಮಮಂತ್ರ ಹೋಮ ಮಾಡಲಿಲ್ಲ ರಥೋತ್ಸವ ಮಾಡಿಲ್ಲ ಆದರೆ ಮಧ್ಯಾರಾಧನೆ ಅಂತ ತಿಳ್ಕೊಂಡು ಹೇಳಿ ನಾವು ಅದನ್ನೆಲ್ಲವನ್ನೂ ಕ್ರಮವಾಗಿ ಪದ್ಮಾಮೃತಾಭಿಷೇಕ ಮಹಾಪೂಜಾ ಇತ್ಯಾದ್ ನೈವೇದ್ಯ ಎಲ್ಲವನ್ನೂ ಮಾಡಿದ್ದೇವೆ ಬೇರೆ ವ್ಯವಸ್ಥೆ ಮಾಡಿಕೊಂಡು ಇವತ್ತಿನ ದಿವಸ ಈಗ ಇನ್ನು ಮೇಲೆ ರಾಮಮಂತ್ರದ ಹೋಮ ಇದೆ ಆನಂತರ ರಥೋತ್ಸವ ಕೂಡ ಇದೆ ಅದನ್ನು ನಿಮಗೆ ಲೈವ್ನಲ್ಲಿ ಯಥಾಶಕ್ತಿಯಾಗಿ ತಿಳಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ ಇನ್ನು ನಾಳೆ ಇದನ್ನು ಮತ್ತೆ ಇದಾದ ಮೇಲೆ ಮತ್ತು ನಾಳೆ ಪರಮಾತ್ಮ ಸೃಷ್ಟಿಯ ಕ್ರಮವನ್ನು ಹೇಗೆ ನಮಗೆ ಪ್ರೇರಣೆ ಮಾಡ್ತಾನೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು